ಎಸ್ಐಎನ್ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಕೃಷಿ ಕಾಯಕ ಸಂತ ಉಳುಮೆಗೂ ಸೈ, ರೈತರ ಪರ ಹೋರಾಟಕ್ಕೂ ಸೈ, ಗ್ರಾಮೀಣರ ಸಬಲೀಕರಣಕ್ಕೆ ಶ್ರೀಗಳ ಮುನ್ನುಡಿ. ಮಠದ ಜಮೀನಿನಲ್ಲಿ ಎರೆಹುಳು ಗೊಬ್ಬರ ತಯಾರಿಕಾ ಕಾಯಕದಲ್ಲಿ ನಿರತರಾದ ಪುಷ್ಪಗಿರಿ ಜಗದ್ಗುರುಗಳು. ಚನ್ನರಾಯಪಟ್ಟಣದಲ್ಲಿ ಹೆಚ್ಚುತ್ತಿರುವ ಅಪರಾಧ ಪ್ರಕರಣಗಳು. 1,31,00,000 ರೂಪಾಯಿ ವೆಚ್ಚದಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಸಂಚಾರಿ ಪೊಲೀಸ್ ಠಾಣೆ. ಕಾನೂನು ಸುವ್ಯವಸ್ಥೆ ಕಾಪಾಡಲು ಉನ್ನತೀಕರಣಗೊಂಡ ಕಟ್ಟಡವನ್ನ ಉದ್ಘಾಟಿಸಿದ ಶಾಸಕ ಸಿಎನ್ ಬಾಲಕೃಷ್ಣ. ಆಲೂರು ತಾಲೂಕಿನ ಕೇಂದ್ರ ಸ್ಥಾನ ಭೈರಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ರುದ್ರೇಗೌಡ ಅಧ್ಯಕ್ಷರಾಗಿ ಆಯ್ಕೆ. 3 ಮತಗಳಿದ್ರೂ ಅಧ್ಯಕ್ಷ ಸ್ಥಾನ ಗಳಿಸಿದ ಬಿಜೆಪಿ, 10 ಸ್ಥಾನಗಳಿದ್ದರೂ ವಿಫಲರಾದ ಜೆಡಿಎಸ್ ಶಾಸಕ ಕುಮಾರಸ್ವಾಮಿ. ಕೃಷಿಯಿಂದ ರೈತರೇ ದೂರ ಸರಿಯುತ್ತಿರುವ ಈ ಸಂದರ್ಭದಲ್ಲಿ ಪುಷ್ಪಗಿರಿ ಸ್ವಾಮೀಜಿಗಳ ಕೃಷಿ ಪ್ರೀತಿ ಕಂಡ್ರೆ ನಿಜಕ್ಕೂ ಅಚ್ಚರಿಯೊಂದಿಗೆ ಸಂತಸ ಆಗುತ್ತದೆ. ಮಠದ ಧಾರ್ಮಿಕ, ಸಾಮಾಜಿಕ ಹಾಗೂ ಶೈಕ್ಷಣಿಕ ಕೆಲಸದ ನಡುವೆ ತಾವೇ ಜಮೀನಿಗಿಳಿದು ಕೃಷಿ ಕಾಯಕದಲ್ಲಿ ಸಂಪೂರ್ಣ ತೊಡಗಿಸಿಕೊಳ್ಳುತ್ತಿರುವ ಶ್ರೀಗಳ ಸಾಹಸ ಗಾಥೆ ಇಂದಿನ ಯುವ ಸಮುದಾಯಕ್ಕೆ ಮಾದರಿಯಾಗಿದೆ. ಕಾಯಕದಿಂದ ಬಂದಿದ್ದು ಕಾರೆ ಸೊಪ್ಪಾದರೂ ಲಿಂಗಕ್ಕೆ ಅರ್ಪಿತ ಎಂಬ ವಚನದಂತೆ ಕಾಯಕ ದಾಸೋಹದ ಬಗ್ಗೆ ಅಗಮ್ಯ ನಂಬಿಕೆ ಹೊಂದಿದ ಪುಷ್ಪಗಿರಿ ಮಹಾಸಂಸ್ಥಾನದ ಜಗದ್ಗುರು ಶ್ರೀ ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಮಠಕ್ಕೆ ಸಂಬಂಧಪಟ್ಟ 50 ಎಕರೆ ಜಮೀನಿನಲ್ಲಿ ಕೃಷಿ ಕಾಯಕದ ಜೊತೆ ಸಾವಯವ ಕೃಷಿ, ಎರೆಹುಳು ಕೃಷಿ ಸೇರಿದಂತೆ ನಾನಾ ಬಗೆಯಲ್ಲಿ ಅವಿರತ ಕೆಲಸಗಳಿಗೆ ಆದ್ಯತೆ ನೀಡುತ್ತಾ ತಮ್ಮ ಉಳಿದ ವೇಳೆಯನ್ನ ಸಂಪೂರ್ಣವಾಗಿ ಜಮೀನಿನಲ್ಲಿ ಕಳೆದ ಕಾರಣ 10,000 ಅಧಿಕ ಅಡಿಕೆ ಗಿಡಗಳು ಸಾವಯವ ಕೃಷಿಯಿಂದ ಸಮೃದ್ಧಿಯಾಗಿ ಬೆಳೆದು ಫಸಲಿನ ಹಂತಕ್ಕೆ ಬಂದಿದೆ. ಇನ್ನು ಉಳಿದ ಭೂಮಿಯಲ್ಲಿ ತೆಂಗು ಸೇರಿದಂತೆ ವಿವಿಧ ಹಣ್ಣಿನ ಜಾತಿಯ ಗಿಡಗಳು, ಪಕ್ಷಿಗಳಿಗೆ ಅನುಕೂಲವಾದ ಹಣ್ಣಿನ ಗಿಡಗಳನ್ನು ಹಾಕಿದ್ದಾರೆ. ಇದರ ಜೊತೆಗೆ ರೈತರ ಪರವಾಗಿ ನೀರಾವರಿ ಹೋರಾಟ, ಪರಿಸರ ಕಾಳಜಿ, ವಿಶೇಷವಾಗಿ ಗ್ರಾಮೀಣ ಮಹಿಳೆಯರ ಸಬಲೀಕರಣಕ್ಕೆ ಪುಷ್ಪಗಿರಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಸ್ಥಾಪಿಸಿ ರಾಷ್ಟ್ರಮಟ್ಟದಲ್ಲಿ ತಮ್ಮದೇ ಆದ ಖ್ಯಾತಿಯನ್ನ ಪಡೆದಿದ್ದಾರೆ. ರಾಸಾಯನಿಕ ಗೊಬ್ಬರಗಳ ಹೆಚ್ಚುತ್ತಿರುವ ಬೆಲೆ, ಪರಿಸರ ಕಾಳಜಿ ಮತ್ತು ಇಂಧನದ ಬಿಕ್ಕಟ್ಟು ಹೆಚ್ಚುತ್ತಿರುವುದರಿಂದ ಸಸ್ಯಗಳಿಗೆ ಅಗ್ಗದ ಮೂಲದಲ್ಲಿ ಪೋಷಕಾಂಶಗಳನ್ನು ನೀಡಬೇಕೆಂಬ ನಿಟ್ಟಿನಲ್ಲಿ ಪುಷ್ಪಗಿರಿ ಶ್ರೀಗಳು ಎರೆಹುಳು ಗೊಬ್ಬರದ ತಯಾರಿಕೆಗೆ ಮುಂದಾಗಿದ್ದಾರೆ. ದೇಶೀಯ ಎರೆಹುಳು ಸಾಕಾಣಿಕೆಯಲ್ಲಿ ಅಂತಹ ಪರಿಣಾಮ ಕಾಣದ ಶ್ರೀಗಳು ಗುಜರಾತ್ ಮಾದರಿಯ ಎರೆಹುಳು ಸಾಕಾಣಿಕೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದು ಪ್ರಸ್ತುತ ಗುಜರಾತ್ ಮಾದರಿ ಎರೆಹುಳು ಗೊಬ್ಬರ ನಮ್ಮ ಜಮೀನಿಗೆ ಬಳಸಿ ಮಾರಾಟ ಮಾಡಬಹುದು, ಈ ಬಗ್ಗೆ ಕೃಷಿಕರು ಆಲೋಚನೆ ನಡೆಸಬೇಕೆಂದು ಕರೆ ನೀಡಿದ್ದಾರೆ. ಒಟ್ಟಾರೆ ತಮ್ಮ ಧಾರ್ಮಿಕ ಪರಂಪರೆಯನ್ನ ಉಳಿಸಿಕೊಂಡು ಭಕ್ತರಿಗೆ ಕಾಯಕ ಪ್ರಜ್ಞೆಯನ್ನ ಮೂಡಿಸುತ್ತಿರುವ ಪುಷ್ಪಗಿರಿ ಜಗದ್ಗುರುಗಳು ಸಾಹಸ ಗಾಥೆಯನ್ನ ಆಸಕ್ತ ರೈತರು ಕಣ್ಣಾರೆ ವೀಕ್ಷಿಸಲು ಮುಕ್ತ ಅವಕಾಶ ಕಲ್ಪಿಸಲಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀಮಠ ಪುಷ್ಪಗಿರಿಯ ಜಗದ್ಗುರು ಶ್ರೀ ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಕೃಷಿಯಿಂದ ಮಾತ್ರ ದೇಶದ ಅಭಿವೃದ್ಧಿ ಸಾಧ್ಯ ಎಂಬ ಅಚಲ ನಂಬಿಕೆ ಇಟ್ಟುಕೊಂಡು ನಾವುಗಳು ಮಠದ ಜಮೀನಿನಲ್ಲಿ ಈಗಾಗಲೇ ಅಡಿಕೆ, ತೆಂಗು ಬೆಳೆಸಿದ್ದು ಸಂಪೂರ್ಣ ಸಾವಯವ ಕೃಷಿಗೆ ಉತ್ತೇಜನ ನೀಡಲಾಗಿದೆ. ಸದ್ಯ ಎರೆಹುಳು ಗೊಬ್ಬರ ತಯಾರಿಕೆಯಲ್ಲಿ ರೈತರಿಗೆ ಮಾರಾಟ ಮಾಡುವ ಅವಕಾಶವಿದ್ದು ವೈಜ್ಞಾನಿಕ ರೀತಿಯಲ್ಲಿ ಕೆಲಸಕ್ಕೆ ಒತ್ತು ನೀಡಲಾಗಿದೆ. ಕೃಷಿಕರು ರಾಸಾಯನಿಕ ಗೊಬ್ಬರದಿಂದ ಮಣ್ಣಿನ ಫಲವತ್ತತೆಯನ್ನು ಹಾಳು ಮಾಡುವ ಮೊದಲು ಸಾವಯವ ಮತ್ತು ಎರೆಹುಳು ಗೊಬ್ಬರಕ್ಕೆ ಮರಳಬೇಕಿದೆ. ಇಲ್ಲವಾದರೆ ಮನುಷ್ಯ ಸತ್ತರೆ ಮಣ್ಣಿಗೆ, ಮಣ್ಣು ಸತ್ತರೆ ಎಲ್ಲಿಗೆ ಎಂಬ ಮಾತಿನಂತೆ ಮಣ್ಣಿನಿಂದಲೇ ಕಾಯ, ಮಣ್ಣಿನಿಂದಲೇ ಜೀವ, ಮಣ್ಣು ಬಿಟ್ಟವರಿಗೆ ಆಧಾರವಿಲ್ಲ ಎನ್ನುವುದನ್ನ ಎಲ್ಲರೂ ತಿಳಿಯಬೇಕಿದೆ ಎಂದರು. ಎಚ್‌ಸಿಎನ್ ನ್ಯೂಸ್ ಬೇಲೂರು. ರೈತ ಬಾಂಧವರೇ, ಇವತ್ತು ನಮ್ಮ ಅಂದರೆ ಪುಷ್ಪಗಿರಿ ಮಹಾಸಂಸ್ಥಾನಕ್ಕೆ ಸಂಬಂಧಿಸಿದಂತೆ ಜಮೀನಿನಲ್ಲಿ ರೈತರಿಗೆ ಉಪಯುಕ್ತವಾಗುವಂಥ ಎರೆಹುಳ ತೊಟ್ಟಿಯನ್ನು ಅಥವಾ ಗೊಬ್ಬರವನ್ನು ತಯಾರಿ ಮಾಡುವಂಥ ವಿಧಾನವನ್ನು ತಾವು ನೋಡ್ಬೋದು. ಮೊದಲಿಗೆ ನಮ್ಮ ಗ್ರಾಮೀಣ ಪ್ರದೇಶದಿಂದ ಈ ಥರದ ಸಗಣಿಯನ್ನು, ಅಂದರೆ ಇಲ್ಲಿ ಯಾವುದೇ ಥರದ ಕೆಮಿಕಲ್ ಆಗಲಿ, ಸೊಪ್ಪು ಔಷಧಿ ಆಗಲಿ ಮಿಕ್ಸ್ ಇರೋದಿಲ್ಲ. ಪ್ಯೂರ್ ಆಗಿ ಒರ್ಜಿನಲ್ ಇರುವಂಥ, 100% ಒರ್ಜಿನಲ್ ಇರುವಂಥ ಸಗಣಿಯನ್ನು ಇಲ್ಲಿ ತಂದು ಸ್ಟಾಕ್ ಹಾಕ್ಕೊಂಡು, ಈ ಸ್ಟಾಕ್ ಹಾಕಿರುವಂಥ ಸಗಣಿಯನ್ನು ನಮ್ಮ ವರ್ಕರ್ಸು ಈ ಥರ ಮಾಡ್ತಾಯಿದ್ದಾರೆ. ತಾವು ಇದನ್ನು ಕಾಣ. ಚನ್ನರಾಯಪಟ್ಟಣ ತಾಲೂಕಿನ ಪಟ್ಟಣದಲ್ಲಿ ಸಂಚಾರಿ ಪೊಲೀಸ್ ಠಾಣೆ ಪ್ರಾರಂಭವಾದ ಮೇಲೆ ಅಪಘಾತಗಳನ್ನು ತಡೆಯಲು, ವಾಹನ ಸಂಚಾರ ಸುಗಮಗೊಳಿಸಲು ಹಾಗೂ ಕಾನೂನು ಸುವ್ಯವಸ್ಥೆ ಕಾಪಾಡಲು ಸಕಾರಾತ್ಮಕ ವಾತಾವರಣ ನಿರ್ಮಾಣಗೊಂಡಿದೆ ಎಂದು ಶಾಸಕ ಸಿಎನ್ ಬಾಲಕೃಷ್ಣ ಅಭಿಪ್ರಾಯ ವ್ಯಕ್ತಪಡಿಸಿದರು. ಚನ್ನರಾಯಪಟ್ಟಣದಲ್ಲಿ ನೂತನವಾಗಿ ನಿರ್ಮಿಸಿರುವ ಸಂಚಾರಿ ಪೊಲೀಸ್ ಠಾಣೆ ಕಟ್ಟಡವನ್ನು ಬುಧವಾರ ಲೋಕಾರ್ಪಣೆಗೊಳಿಸಿ ಮಾತನಾಡಿದ ಅವರು,
ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಎಲ್ಲ ಕಡೆಯೂ ಪೊಲೀಸ್ ಠಾಣೆಗಳು ಉನ್ನತೀಕರಿಸುತ್ತಿದ್ದು ಚನ್ನರಾಯಪಟ್ಟಣದಲ್ಲೂ ಸಹ 2016ರಲ್ಲಿ ನೂತನ ಸಂಚಾರಿ ಪೊಲೀಸ್ ಠಾಣೆ ಮಂಜೂರಾಗಿ ಕಾರ್ಯಾರಂಭ ಮಾಡಿದ್ರು. ಸ್ವಂತ ಕಟ್ಟಡವಿಲ್ಲದೆ ಲೋಕೋಪಯೋಗಿ ಇಲಾಖೆಯ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸುತ್ತಿತ್ತು. ಇಂದು 1 ಕೋಟಿ 31 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸುಸಜ್ಜಿತವಾದ ಕಟ್ಟಡ ನಿರ್ಮಾಣಗೊಂಡು ಪೊಲೀಸ್ ಇಲಾಖೆಗೆ ಆಡಳಿತಾತ್ಮಕವಾಗಿ ಕಾರ್ಯನಿರ್ವಹಿಸಲು ಅನುಕೂಲವಾಗಿದೆ ಎಂದರು. ತಾಲೂಕಿನಾದ್ಯಂತ ಎಲ್ಲಾ ಹೋಬಳಿಗಳಿಗೂ ಪೊಲೀಸ್ ವಸತಿ ಗೃಹಗಳ ಕೊರತೆ ಇಲ್ಲ. ಆದರೆ ಪೊಲೀಸ್ ಆರಕ್ಷಕರು ತಂಗಲು 5 ವಸತಿ ಗೃಹಗಳ ಅಗತ್ಯತೆ ಇದ್ದು ಗೃಹ ಸಚಿವರಿಗೆ ಈ ಹಿಂದೆಯೇ ಪ್ರಸ್ತಾವನೆಯನ್ನ ಸಲ್ಲಿಸಿದ್ದು ಮತ್ತೊಮ್ಮೆ ಪ್ರಸ್ತಾವನೆಯನ್ನ 5 ವಸತಿ ಗೃಹಗಳನ್ನು ನಿರ್ಮಿಸಲು ಕ್ರಮ ಕೈಗೊಳ್ಳಲಾಗುವುದು. ಬೈಪಾಸ್ ರಸ್ತೆಗೆ ಹೊಂದಿಕೊಂಡಂತೆ ನುಗ್ಗೆಹಳ್ಳಿ ರಸ್ತೆಯಲ್ಲಿರುವ 10 ಗುಂಟೆ ಸರ್ಕಾರಿ ಜಮೀನನ್ನ ಪಟ್ಟಣದ ಎಲ್ಲಾ ಪೊಲೀಸ್ ಠಾಣೆಗಳ ಅಪಘಾತ ಹಾಗೂ ಮುಟ್ಟುಕೋಲು ಹಾಕಿಕೊಂಡಂತಹ ವಾಹನಗಳನ್ನ ನಿಲ್ಲಿಸಲು ಅನುಕೂಲವಾಗುವ ನಿಟ್ಟಿನಲ್ಲಿ ಜಮೀನನ್ನ ಕಂದಾಯ ಇಲಾಖೆಯಿಂದ ತಮ್ಮ ಇಲಾಖೆಗೆ ವರ್ಗಾಯಿಸಿಕೊಡಲಾಗುವುದೆಂದು ತಿಳಿಸಿದರು. ಹಾಸನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹರಿರಾಮ್ ಶಂಕರ್ ಮಾತನಾಡಿ, ಹಾಸನ ಜಿಲ್ಲೆಯ ಮಟ್ಟಕ್ಕೆ ಚನ್ನರಾಯಪಟ್ಟಣ ನಗರವು ಬೆಳೆಯುತ್ತಿದ್ದು ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಕಾನೂನುಬಾಹಿರ ಚಟುವಟಿಕೆಗಳು ನಡೆಯದಂತೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಹಾಸನ ಜಿಲ್ಲಾ ಅಪರ ಪೊಲೀಸ್ ವರಿಷ್ಠಾಧಿಕಾರಿ ತಮ್ಮಯ್ಯ, ಪುರಸಭೆ ಅಧ್ಯಕ್ಷೆ ರೇಖಾ ಅನಿಲ್, ಸದಸ್ಯ ನವೀನ್, ಟಿಎಪಿಸಿಎಂಎಸ್ನ ಅಧ್ಯಕ್ಷ ರಮೇಶ್ ಕುಂಬಾರಹಳ್ಳಿ, ನಿರ್ದೇಶಕ ಅನಿಲ್ ಮರ್ಗೂರು, ತಾಲೂಕಿನ ಎಲ್ಲ ಪೊಲೀಸ್ ಠಾಣೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಹೆಚ್ಸಿಎನ್ ನ್ಯೂಸ್ ಚನ್ನರಾಯಪಟ್ಟಣ. ಸರ್ ಹೇಳ್ತಾ ಇದ್ದೆ, ಒಂದಷ್ಟು ಇನ್ಸಿಡೆಂಟ್ಸ್ ಆಗಿದೆ, ಸ್ವಲ್ಪ ರೌಡಿ ಸಮ್ ಎಲ್ಲ ಸ್ವಲ್ಪ ತೋರಿಸಿ. ಈಗ ನಮ್ಮ ಸಬ್ ಇನ್ಸ್ಪೆಕ್ಟರ್ಸು ಮತ್ತು DYSP ಅವರ ನೇತೃತ್ವದಲ್ಲಿ ಅವರ ತಂಡ ಎಲ್ಲ ಅಧಿಕಾರಿ ಸಿಬ್ಬಂದಿಗಳಿಗೆ ಫ್ರೀ ಹ್ಯಾಂಡ್ ಕೊಟ್ಟು ಯಾವುದೇ ರೀತಿಯಲ್ಲಿ ಈ ಥರ ಘಟನೆಗಳು ಆಗಬಾರ್ದು ಅಂತ ಎನ್ಶೋರ್ ಮಾಡಲಿಕ್ಕೆ ಎಲ್ಲ ರೀತಿಯಲ್ಲಿ ಇರುವಂಥ ಸಪೋರ್ಟು ನಾವು ಮ್ಯಾನೇಜರ್ ಕೊಡ್ತಾ ಇದ್ದೀವಿ, ಅವರವರ ಲೆವೆಲಲ್ಲಿ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಏನು MLA ಸರ್ ಹೇಳಿದ ಕಾನೂನು ಸುವ್ಯವಸ್ಥೆಗೆ ಏನೂ ಧಕ್ಕೆ ಆಗ್ತಾ ಇಲ್ಲ. ಅದರದ್ದು ಫುಲ್ ಕ್ರೆಡಿಟು ಇಲ್ಲಿ ಲೋಕಲ್ ಲೆವೆಲಲ್ಲಿ ವರ್ಕ್ ಮಾಡ್ತಾ ಇರುವಂಥ ಇನ್ಸ್ಪೆಕ್ಟರ್ಸು, ಸಬ್ ಇನ್ಸ್ಪೆಕ್ಟರ್ಸು, DSPಸು ಮತ್ತು ನನ್ನ ಮುಂದೆ ಕೂತ್ಕೊಂಡಿರೋ ಪ್ರತಿಯೊಬ್ಬರು ಸಿಬ್ಬಂದಿ ಕೊಡಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಸೊ ಇದೇ ಥರ ಇನ್ನು ಮುಂದೆ ಕೊಳಗಸಪುರದಲ್ಲಿ ಕ್ವಾರ್ಟರ್ಸು ಕನ್ಸ್ಟ್ರಕ್ಷನ್ ಮುಗಿತಾ ಇದೆ, ಹಾಸನದಲ್ಲಿ ಕ್ವಾರ್ಟರ್ಸ್ ಕನ್ಸ್ಟ್ರಕ್ಷನ್ ಮುಗಿತಾ ಇದೆ. ಸೊ ಇಷ್ಟೊಂಥ ಒಂದು 5ರಿಂದ 6 ಬಿಲ್ಡಿಂಗ್ ಹಾಸನ ಜಿಲ್ಲೆಗೆ ಕೊಟ್ಟಿರುವಂತಹ ಸರ್ಕಾರಕ್ಕೆ, ಮಾನ್ಯ ಗೃಹ ಸಚಿವರಿಗೆ, ನಮ್ಮ DGN IGP ಪ್ರವೀಣ್ ಸಿಂಗ್ ಸರ್ಗೆ, ಮತ್ತು ಪೊಲೀಸ್ ಹೌಸಿಂಗ್ ಕಾರ್ಪೊರೇಷನ್ ಅರುಣ್ ಸರಿಗೆ, ಅದೇ ರೀತಿ ಇದನ್ನು ಈ ಇಷ್ಟಂಥ ಪ್ರಾಜೆಕ್ಟನ್ನು ಹಾಸನಕ್ಕೆ ತಂದಿರುವಂಥ ಸ್ಥಳೀಯ ಶಾಸಕರಿಗೆ, MPನವರಿಗೆ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ಹೇಳ್ತಾ ಮಾತನಾಡಿ. ಅದೇ ರೀತಿ ಅಡಿಷನಲ್ SP ಅವರಾದಂಥ ತಮ್ಮಯ್ಯ ಸರ್, ಪುರಸಭಾಧ್ಯಕ್ಷ ಆದಂಥ ಶ್ರೀ ರೇಖಾ ಅನಿಲ್ ಅವರೇ, ಇಲ್ಲಿ ಸ್ಥಳೀಯ ಪುರಸಭಾ ಸದಸ್ಯ ಆದಂಥ ಶ್ರೀ ಅನಿಲ್ ಅವರೇ, ನವೀನ್ ಅವರೇ, ಹಾಗೂ TMPCMS ಅಧ್ಯಕ್ಷ ಆದಂಥ ರಮೇಶ್ ಅವರು, ಮಂಜುನಾಥ್ ಅವರು, ಅನಿಲ್ ಅವರು, ಹಾಗೂ ನಮ್ಮ ಈ ಒಂದು ಇಲಾಖೆಯ ಕಾರ್ಯಪಾಲಕ ಅಭ್ಯರ್ಥರಾದಂಥ ಅನಿಲ್ ಅವರೇ, ಹಾಗೂ ನಮ್ಮ CPI ಅನಿಲ್ ಅವರೇ, ಹಾಗೂ ಎಲ್ಲ ಠಾಣೆಗಳ ಪೊಲೀಸ್ ಅಧಿಕಾರಿಗಳ ಹಾಗೂ ಸಿಬ್ಬಂದಿ ವರ್ಗಗಳ, ವಿಶೇಷವಾಗಿ ಮಾಧ್ಯಮದ ಸಂಘಟನೆ, 1 ಕೋಟಿ 31 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಟ್ಟಡ ನಿರ್ಮಾಣ ಆಗಿ ಈ ದಿವಸ ಲೋಕಾರ್ಪಣೆ ಮಾಡುವಂಥ ಕೆಲಸವನ್ನಲ್ಲಿ ನಾವೆಲ್ಲರೂ ಕೂಡ ವಿಶೇಷವಾಗಿ ಭಾಗಿಗಳಾಗಿದ್ದೆ. ಇವಾಗ ನಮ್ಮ ಶಾಂತಿ ಮತ್ತು ಸುವ್ಯವಸ್ಥೆ ದೃಷ್ಟಿನಲ್ಲಿ ಎಲ್ಲ ಕಡೆ ಇವತ್ತು ಪೊಲೀಸ್ ಸ್ಟೇಷನ್ಗಳು ಅಪ್ಗ್ರೇಡ್ ಆಗಿರುವಂಥ ಹಿನ್ನೆಲೆಯಲ್ಲಿ ಇಲ್ಲಿ ಚಂದ್ರಾಪಟ್ಟಣಕ್ಕೆ ವಿಶೇಷವಾಗಿ ಸಂಚಾರಿ. ಆಲೂರು ತಾಲೂಕಿನ ಕೇಂದ್ರ ಸ್ಥಾನವಾಗಿದ್ದ ಭೈರಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಚುನಾವಣೆಯಲ್ಲಿ ಬಿಜೆಪಿ ಬೆಂಬಲಿತ ರುದ್ರೇಗೌಡ ಅಧ್ಯಕ್ಷರಾಗಿ ಆಯ್ಕೆಯಾಗುವ ಮೂಲಕ ಬಿಜೆಪಿ ಅಧಿಕಾರದ ಚುಕ್ಕಾಣಿ ಹಿಡಿದಿದೆ. ಆಲೂರು ತಾಲೂಕಿನ ಭೈರಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿದ್ದ ಕೆಪಿ ರವಿಕುಮಾರ್ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಜೆಡಿಎಸ್ನ ಮೋಹನ್ ಕುಮಾರ್ ಹಾಗೂ ಬಿಜೆಪಿಯ ರುದ್ರೇಗೌಡ ನಾಮಪತ್ರ ಸಲ್ಲಿಸಿದರು. 15 ಜನರ ಬಲ ಹೊಂದಿರುವ ಭೈರಾಪುರ ಗ್ರಾಮ ಪಂಚಾಯಿತಿಯಲ್ಲಿ ಜೆಡಿಎಸ್ ಬೆಂಬಲಿತ 10, ಬಿಜೆಪಿ 3 ಹಾಗೂ ಕಾಂಗ್ರೆಸ್ 2 ಸದಸ್ಯರಿದ್ದಾರೆ. ಚುನಾವಣಾ ಪ್ರಕ್ರಿಯೆಯಲ್ಲಿ ಎಲ್ಲಾ ಸದಸ್ಯರು ಹಾಜರಿದ್ದು ಬಿಜೆಪಿ ಬೆಂಬಲಿತ 3, ಜೆಡಿಎಸ್ನ 4 ಹಾಗೂ ಕಾಂಗ್ರೆಸ್ನ 2 ಮತಗಳನ್ನು ಪಡೆದು ಬಿಜೆಪಿ ಬೆಂಬಲಿತ ರುದ್ರೇಗೌಡ ಅವರು 9 ಮತಗಳನ್ನು ಪಡೆದು ಗೆಲುವು ಪಡೆದರು. ಜೆಡಿಎಸ್ 10 ಬೆಂಬಲಿತ ಸದಸ್ಯರನ್ನ ಹೊಂದಿದ್ರು. ಶಾಸಕ ಕುಮಾರಸ್ವಾಮಿ, ಜೆಡಿಎಸ್ ಅಧ್ಯಕ್ಷ KS ಮಂಜೇಗೌಡ, ಚಂಚಲ ಕುಮಾರಸ್ವಾಮಿ ಪ್ರತಿಷ್ಠೆಯಾಗಿ ತೆಗೆದುಕೊಂಡರು. ಜೆಡಿಎಸ್ನ ಮೋಹನ್ ಕುಮಾರ್ ಕೇವಲ 6 ಮತಗಳನ್ನು ಪಡೆಯುವುದರ ಮೂಲಕ ಚುನಾವಣಾ ಹೊತ್ತಲ್ಲಿ ಜೆಡಿಎಸ್ ಮುಖಭಂಗ ಅನುಭವಿಸುವಂತಾಯಿತು. ಚುನಾವಣಾ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ಆಲೂರು ತಾಲೂಕು ಪಂಚಾಯಿತಿ ಇಒ ಡಾ ನಾರಾಯಣಸ್ವಾಮಿ
ರುದ್ರೇಗೌಡ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಎಂದು ಘೋಷಣೆ ಮಾಡಿದರು. ಚುನಾವಣೆಯ ಫಲಿತಾಂಶ ಹೊರಬೀಳುತ್ತಿದ್ದಂತೆಯೇ ಆಲೂರು ಸಕಲೇಶ್ಪುರ ಕ್ಷೇತ್ರದ ಬಿಜೆಪಿ ಹಿರಿಯ ಮುಖಂಡ ಸಿಮೆಂಟ್ ಮಂಜು ನೇತೃತ್ವದಲ್ಲಿ ನೂರಾರು ಕಾರ್ಯಕರ್ತರು ನೂತನ ಅಧ್ಯಕ್ಷರನ್ನು ಅಭಿನಂದಿಸಿ ನಂತರ ಗ್ರಾಮ ಪಂಚಾಯಿತಿ ಮುಂದೆ ಪಟಾಕಿ ಸಿಡಿಸಿ ಸಿಹಿ ಹಂಚುವ ಮೂಲಕ ಸಂಭ್ರಮ ವ್ಯಕ್ತಪಡಿಸಿದರು. ನೂತನ ಅಧ್ಯಕ್ಷ ರುದ್ರೇಗೌಡ ಮಾತನಾಡಿ, ಜೆಡಿಎಸ್ ಬೆಂಬಲಿತ ಕೆಲವು ಸದಸ್ಯರು ನನಗೆ ಮತ ನೀಡಿದ್ರಿಂದ ಗೆಲುವು ಸುಲಭವಾಯಿತು. ಮುಂದಿನ ದಿನಗಳಲ್ಲಿ ಎಲ್ಲಾ ಸದಸ್ಯರನ್ನ ವಿಶ್ವಾಸಕ್ಕೆ ಪಡೆದು ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಗ್ರಾಮಗಳಿಗೂ ಮೂಲಭೂತ ಸೌಕರ್ಯವನ್ನ ನೀಡಲಾಗುವುದು ಎಂದು ತಿಳಿಸಿದರು. ಬಿಜೆಪಿ ಹಿರಿಯ ಮುಖಂಡ ಅಜಿತ್ ಚಿಕ್ಕಗಣಕಾಲು ಮಾತನಾಡಿ, ಜೆಡಿಎಸ್ ದುರಾಡಳಿತಕ್ಕೆ ಬೇಸತ್ತು ನಮ್ಮ ಪಕ್ಷದ ಅಭ್ಯರ್ಥಿಗೆ ಮತ ನೀಡಿದ್ದಾರೆ. ಇದು ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯ ಗೆಲುವಿಗೆ ಸಹಕಾರಿಯಾಗಲಿದೆ ಎಂದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಗಣೇಶ್, ನಂಜುಂಡಪ್ಪ, ಬಿಜೆಪಿ ಮುಖಂಡ ಕಣಗಾಲ್ ಲೋಕೇಶ್, ಅಜಿತ್, ಹನುಮಂತೇಗೌಡ, ಆರ್ಕೆ ರವಿ ಸೇರಿದಂತೆ ನೂರಾರು ಕಾರ್ಯಕರ್ತರು ಹಾಜರಿದ್ದರು. ಎಚ್ಸಿಎನ್ ನ್ಯೂಸ್ ಆಲೂರು. ಮಿತ್ರರಾದಂಥ ಎಲ್ಲ ಸದಸ್ಯರುಗಳಿಗೂ ಮೊದಲಿಗೆ ಅವರಿಗೆ ಧನ್ಯವಾದವನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕಪ್ಪ ಅಂದರೆ, ಈ ಒಂದು ಹೋದ ವಾರದಲ್ಲಿ ಉಪಾಧ್ಯಕ್ಷರ ಒಂದು ಚುನಾವಣೆ ನಡೆದಿತ್ತು. ನಮ್ಮ ಒಂದು ಸಹಕಾರದಿಂದ ಅವರು ಉಪಾಧ್ಯಕ್ಷರಾಗಿ ಗೆಲುವನ್ನು ಸಾಧಿಸಿದರು. ನಾನು ಇವತ್ತು ಅವರ ಸಹಕಾರದಿಂದ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೇನೆ. ಆದ್ದರಿಂದ ಅವರಿಗೆ ನನ್ನ ಎಲ್ಲ ಸಹ ಮಿತ್ರ ಸದಸ್ಯರಿಗೆ ಮೊದಲು ಚಿರಋಣಿಯಾಗಿರ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಭೈರಾಪುರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷನಾಗಿ ಭಾರತೀಯ ಜನತಾ ಪಾರ್ಟಿಯ ಮುಖಂಡರು ಹಾಗೂ ಕಾರ್ಯಕರ್ತರು ಆದಂಥ ಶ್ರೀಮಾನ್ ರುದ್ರೇಗೌಡರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ವಿಧಾನಸಭಾ ಚುನಾವಣೆಗೆ ಕೇವಲ 50 ದಿನಗಳು ಬಾಕಿ ಇರತಕ್ಕಂಥ ಸಂದರ್ಭದಲ್ಲಿ ಆಲೂರಿನ ಒಂದು ಕೇಂದ್ರ ಬಿಂದು ಅಂತೇಳಿದ್ರು ಕೂಡ ತಪ್ಪಾಗಲಾರ್ದು, ಭೈರಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಬಾವುಟ ಹಾರ್ತಾ ಇದೆ ಅಂತೇಳಿದರೆ ತುಂಬ ಹೆಮ್ಮೆ ಪಡಬೇಕಾದಂಥ ವಿಚಾರ. ಏನು ಈ ಭಾಗದ ಗ್ರಾಮ ಪಂಚಾಯತ್ ಸದಸ್ಯರುಗಳು ಕೇಂದ್ರದಲ್ಲಿ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿಯವರ ನಾಯಕತ್ವ ಇರ್ಬೋದು, ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿಯವರು ಇರ್ಬೋದು, ಹಾಗೇ ಮಾಜಿ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪ ಸಾಹೇಬ್ ಇರ್ಬೋದು. ಎಚ್ಸಿಎನ್ ನ್ಯೂಸ್ನಲ್ಲಿ ಒಂದು ಪುಟ್ಟ ಬ್ರೇಕ್. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಲವ್ಲಿ ಸ್ಟಾರ್ ಪ್ರೇಮ್. ಇದೇ ಗುರುವಾರ 16ನೇ ತಾರೀಕು ಬೆಳಿಗ್ಗೆ 10 ಗಂಟೆಗೆ ಹಾಸನದಲ್ಲಿರ್ತಕ್ಕಂಥ ಬಿ ಎಂ ರೋಡ್ನ ಎನ್ ಆರ್ ಸರ್ಕಲಲ್ಲಿ ನನ್ನ ಆತ್ಮೀಯ ಸ್ನೇಹಿತರಾದಂಥ ಆನಂದ್ ಅವರ ಉದಯ್ ಮೊಬೈಲ್ ಶೋರೂಮ್ನ ಇನಾಗ್ರೇಟ್ ಮಾಡೋದಕ್ಕೆ ನಾನು ಬರ್ತಾ ಇದ್ದೀನಿ. ನೀವು ಸಹ ಬನ್ನಿ, ಮೀಟ್ ಮಾಡೋಣ, ಮರಿಬೇಡಿ. ನಮಸ್ಕಾರ. ಪಾಠಶಾಲಾ ನೀಟ್ ಅಕಾಡೆಮಿ, ನೀಟ್ 2022 ಅಚೀವರ್ಸ್ ಆಫ್ ಪಾಠಶಾಲಾ. ಕಠಿಣ ಪ್ರಯತ್ನ, ಏಕಾಗ್ರತೆ ಹಾಗೂ ಶಿಸ್ತುಬದ್ಧ ಅಧ್ಯಯನದ ಪ್ರತಿಫಲ. ಹಾಸನದ ಪೋಷಕರಿಗೊಂದು ಸುವರ್ಣಾವಕಾಶ. ನಿಮ್ಮ ಪ್ರತಿಭಾನ್ವಿತ ಮಕ್ಕಳ ಉನ್ನತ ಮಟ್ಟದ ವಿದ್ಯಾಭ್ಯಾಸಕ್ಕೆ ಸೂಕ್ತವಾದ ವೇದಿಕೆ ಪಾಠಶಾಲಾ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಪಾಠಶಾಲಾ ನೀಟ್ ಅಕಾಡೆಮಿ, ಫಸ್ಟ್ ಫ್ಲೋರ್, ಸ್ಮಾರ್ಟ್ ಆರ್ಕೇಡ್, ಕೆಆರ್ಪುರಂ, ಹಾಸನ. ಕಾಂಟ್ಯಾಕ್ಟ್ 8618377733. ಒನ್ ಮೋ ನಂಬರ್ 7019276970. ಮತ್ತೊಮ್ಮೆ 8618837733. ಮತ್ತೊಂದು ಸಂಖ್ಯೆ 7019276970. ಸ್ಟಾರ್ ಹ್ಯುಂಡೈನ ನೂತನ ಶಾಖೆ ಇದೀಗ ಸಕಲೇಶಪುರದಲ್ಲಿ. ಹೊಸ ಹ್ಯುಂಡೈ ಕಾರ್ನ ಮಾರಾಟ ಮತ್ತು ಸರ್ವಿಸ್, ಜೊತೆಗೆ ಯಾವುದೇ ಹಳೆ ಕಾರ್ಗಳ ಎಕ್ಸ್ಚೇಂಜ್ ಸೌಲಭ್ಯ ಹಾಗೂ ಸ್ಪೇರ್ಸ್ಗಳ ಮಾರಾಟ ಈಗ ಒಂದೇ ಸೂರಿನಡಿ. ಹಿಂದೆ ಭೇಟಿ ಕೊಡಿ ಸ್ಟಾರ್ ಹ್ಯುಂಡೈ, ಬಿ ಎಂ ರೋಡ್, ಸಕಲೇಶಪುರ, ಹಾಸನ, ಅಥವಾ ಕರೆ ಮಾಡಿ 9538879237. ಬ್ರೇಕ್ ನಂತರ ಹೆಚ್ಸಿಯ ನ್ಯೂಸ್ಗೆ ಸ್ವಾಗತ. ಭವಿಷ್ಯ ನಿಧಿ ಕಾರ್ಮಿಕ ಪಿಂಚಣಿದಾರರಿಗೆ ಕನಿಷ್ಠ 7500 ರೂಪಾಯಿಗಳ ಡಿಎ ಸಹಿತವಾಗಿ ಪ್ರತಿ ತಿಂಗಳು ಪಾವತಿ ಮಾಡಬೇಕು. ನಿವೃತ್ತರ ನಿಧನದ ನಂತರ ವಾರಸುದಾರರಿಗೆ ಅದೇ ಪಿಂಚಣಿ ಪಾವತಿ ಮಾಡಿ ಇವರನ್ನ ಇಎಸ್ಐ ಆರೋಗ್ಯ ಸೇವೆಗೆ ಒಳಪಡಿಸುವಂತೆ ಆಗ್ರಹಿಸಿ ಸಂಘದಿಂದ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ಹಾಸನ ನಗರದ ಹೇಮಾವತಿ ಪ್ರತಿಮೆ ಬಳಿಯಿಂದ ಹೊರಟ ಪ್ರತಿಭಟನಾ ಮೆರವಣಿಗೆಯು ಎನ್ಆರ್ ವೃತ್ತದ ಮೂಲಕ ಜಿಲ್ಲಾಧಿಕಾರಿ ಕಚೇರಿ ಆವರಣಕ್ಕೆ ಬಂದ ಅವರು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಲ್ಲಿ ನೇರ ನೇಮಕಾತಿ ಹೊಂದದೆ ಇತರೆ ಅರೆ ಸರ್ಕಾರಿ ಮಂಡಳಿ ನಿಗಮ, ಸಹಕಾರಿ ಮತ್ತು ಸ್ವಾಯತ್ತ ಖಾಸಗಿ ಸಂಸ್ಥೆಗಳಲ್ಲಿ ಸುಮಾರು 30-40 ವರ್ಷಗಳ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ ಎಲ್ಲ ನೌಕರರು ಕಾರ್ಮಿಕ ಭವಿಷ್ಯ ನಿಧಿ ಯೋಜನೆಗೆ ಒಳಪಟ್ಟು ಅದರ ಅನ್ವಯ ಕಾರ್ಮಿಕ ಪಿಂಚಣಿ ಯೋಜನೆ 1995 ವ್ಯಾಪ್ತಿಗೆ ಒಳಪಟ್ಟಿರುತ್ತದೆ. ಈ ಎಲ್ಲ ನಿವೃತ್ತ ನೌಕರರು ದೇಶಾದ್ಯಂತ ಸುಮಾರು 75 ಲಕ್ಷ ನಿವೃತ್ತರು ನಮ್ಮ ಸಂಘಟನೆಗೆ ಸೇರಿದವರಾಗಿದ್ದು ಅನೇಕ ಸದಸ್ಯರಿಗೆ ಕಾರ್ಮಿಕ ಭವಿಷ್ಯ ನಿಧಿ ಮತ್ತು
ಅದರ ಪ್ರಯೋಜನಗಳ ಬಗ್ಗೆ ಅವರ ನಿವೃತ್ತಿಯ ಹಲವಾರು ವರ್ಷಗಳ ನಂತರವೂ ತಿಳಿದಿಲ್ಲ ಮತ್ತು ಎಪಿಎಸ್ 95 ಅನ್ವಯ ಪಿಂಚಣಿ ಯೋಜನೆಯ ವಿವರಗಳು ಸಹ ತಿಳಿದಿಲ್ಲ ಎಂದರು ಕೇಂದ್ರ ಸರ್ಕಾರದಿಂದ ಕೋರುತ್ತಿರುವ ಬೇಡಿಕೆಗಳೇನೆಂದರೆ ಕಾರ್ಮಿಕ ಭವಿಷ್ಯ ನಿಧಿ ಪಿಂಚಣಿದಾರರುಗಳಿಗೆ ಕನಿಷ್ಠ 7500 ಹಾಗೂ ಡಿಎ ಸಹಿತವಾಗಿ ಪ್ರತಿ ತಿಂಗಳು ಪಿಂಚಣಿ ಪಾವತಿ ಮಾಡಬೇಕು ನಿವೃತ್ತರ ನಿಧನ ನಂತರ ವಾರಸುದಾರರಿಗೆ ಅದೇ ಶೇಕಡಾ 100 ಪಿಂಚಣಿ ಪಾವತಿ ಮಾಡಬೇಕು ಪಿಂಚಣಿದಾರರನ್ನ ಇಎಸ್ಐ ಆರೋಗ್ಯ ಸೇವೆಗೆ ಒಳಪಡಿಸಬೇಕೆಂದು ಆಗ್ರಹಿಸಿದರು ಕೇಂದ್ರ ಸರ್ಕಾರದ ಗಮನ ಸೆಳೆಯುವ ಪ್ರಯತ್ನವಾಗಿ ನಮ್ಮ ಹೋರಾಟ ಆರಂಭಿಸಿದ್ದು ಬೇಡಿಕೆ ಈಡೇರುವವರೆಗೂ ಪ್ರತಿಭಟನೆ ನಿರಂತರವಾಗಿರುತ್ತದೆ ಎಂದರು ಪ್ರತಿಭಟನೆಯಲ್ಲಿ ಭವಿಷ್ಯ ನಿಧಿ ಕಾರ್ಮಿಕ ಪಿಂಚಣಿದಾರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಜೀವ ಮಹಂತಪ್ಪ ಡಿ ಮದನ್ಮೋಹನ್ ಕುಮಾರ್ ಪ್ರಧಾನ ಕಾರ್ಯದರ್ಶಿ ವೈಎಸ್ ರಾಮಭದ್ರಪ್ಪ ಖಜಾಂಚಿ ಬೆಟ್ಟಾಚಾರ್ ಎಸ್ ಪುಟ್ಟೇಗೌಡ ಉಪಾಧ್ಯಕ್ಷ ಕೆವಿ ಅಶ್ವಥ್ ನಾರಾಯಣ ಶೆಟ್ಟಿ ಚಾಮೇಗೌಡ ವಿಡಿ ನಾಗರಾಜ್ ಹಾಗೂ ಇತರರು ಉಪಸ್ಥಿತರಿದ್ದರು ಎಚ್ಸಿಎನ್ ನ್ಯೂಸ್ ಹಾಸನ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವೈಎಸ್ ರಾಮಭದ್ರಯ್ಯ ನಾನು ಇಪಿಎಸ್ ನಿಧಾರ ಕ್ಷೇಮಾಭಿವೃದ್ಧಿ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಭಾರತ ದೇಶದಲ್ಲಿ ಒಟ್ಟು 75 ಲಕ್ಷ ಜನ ಇಪಿಎಸ್ ನಿಧಾರ ಇದ್ದಾರೆ ಅದರಲ್ಲಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ಅರ್ಧಕ್ಕರ್ಧ ಜನಗಳಿಗೆ ಕೇವಲ 1,000 ರೂಪಾಯಿ ಅವರ ಜೀವನ ನಡೆಸಲಿಕ್ಕೆ ಪಿಂಚಣಿ ಮಾಸಿಕ ಪಿಂಚಣಿಯನ್ನ 2014ರಲ್ಲಿ ನಮ್ಮ ಮೋದಿಯವರು ಘೋಷಣೆ ಮಾಡಿದ್ರು 2014ರ ನಂತರ 8 ಬಜೆಟ್ ಮಾಡಿದ್ರು ಸಹ 1 ರೂಪಾಯಿನೂ ಇಡೀ ನಮ್ಮ ದೇಶದ ಎಲ್ಲ ಯಾವುದೇ ಇಪಿಎಸ್ ಮೀಡಾರಿಗೆ 1 ರೂಪಾಯಿನೂ ಸಹ ಜಾಸ್ತಿ ಮಾಡಿಲ್ಲ ಯಾರು 7 ವರ್ಷಗಳಿಂದ ನಾವು ಕನಿಷ್ಠ ಪಿಂಚಣಿಯನ್ನ ಕೋರಿಕೊಳ್ಳುತ್ತ ಇಪಿಎಸ್ ಪಿಂಚಣಿದಾರರು ನಮ್ಮ ಹೋರಾಟವನ್ನ ಅನವರತ ನಡೆಸ್ತಾ ಇದ್ದೇವೆ 3 ಬಾರಿ ನಾವು ದೆಹಲಿಯ ಜಂತರ್ ಮಂತರ್ಗೆ ರಾಮಲೀಲಾ ಮೈದಾನಿಗೆ ಹಾಗೂ ಇಪಿಎಸ್ ಕೇಂದ್ರ ಕಚೇರಿಗೆ ನಾವು ಮನವಿಯನ್ನು ಸಲ್ಲಿಸಿ ಅಲ್ಲಿ ಹೋಗಿ ಮನವಿಯನ್ನು ಸಲ್ಲಿಸಿದ್ದೇವೆ ನಮ್ಮೆಲ್ಲ ವೃದ್ಧ ನಮ್ಮ ಸ್ನೇಹಿತರುಗಳು ಸೇರಿ 3 ಬಾರಿ ಹೋಗಿ ಅಲ್ಲಿ ಸಲ್ಲಿಸಿದಾಗ್ಯೂ ಹಾಡ್ನಹಳ್ಳಿ ನಾಗರಾಜ್ ಅವರ ಉತ್ತಮವಾದ ಕಾದಂಬರಿಯಾದ ಕಣವೆ ಭೇಟಿಯನ್ನ ಆಯ್ಕೆ ಮಾಡಿಕೊಂಡು ಅದನ್ನೀಗ ನಾಟಕ ರೂಪಕ್ಕೆ ತಂದು ಮೊದಲ ಬಾರಿ ರಂಗ ಪ್ರಯೋಗದಲ್ಲಿ ಮಾರ್ಚ್ 18ರ ಶನಿವಾರದಂದು ನಗರದ ಹಾಸನಂಬ ಕಲಾಕ್ಷೇತ್ರದಲ್ಲಿ ಸಂಜೆ 7 ಗಂಟೆಗೆ ಪ್ರದರ್ಶನಗೊಳಿಸಲಾಗುತ್ತಿದೆ ಎಂದು ನಾಟಕದ ನಿರ್ದೇಶಕಿ ಹೆಚ್ಜಿ ರತಿ ತಿಳಿಸಿದರು ಹಾಸನದಲ್ಲಿ ಮಾತನಾಡಿ ಮಾರ್ಚ್ 18ರ ಶನಿವಾರದಂದು ಸಂಜೆ 6 ಗಂಟೆಗೆ ಕ್ಷೇತ್ರದ ಶಾಸಕ ಪ್ರೀತಂ ಜೇಗೌಡ ಆಗಮಿಸಿ ಕಣವೆ ಭೇಟಿಯ ನಾಟಕ ಪ್ರದರ್ಶನಕ್ಕೆ ಚಾಲನೆ ಕೊಡಲಾಗಿದ್ದಾರೆ ಇನ್ನರ್ ವೀಲ್ ಕ್ಲಬ್ ಹಾಗೂ ಜೇನುಗಿರಿ ದಿನಪತ್ರಿಕೆ ಹಾಡ್ಲಹಳ್ಳಿ ಪಬ್ಲಿಕೇಶನ್ ಸಹಕಾರದಲ್ಲಿ ಹಾಡ್ಲಹಳ್ಳಿ ನಾಗರಾಜ್ ಅವರ ಕಾದಂಬರಿ ಆಧಾರಿತ ಕಣವೆ ಬೇಟೆ ನಾಟಕ ಪ್ರದರ್ಶನವು 1.5 ಗಂಟೆಗಳ ಕಾಲ ಪ್ರದರ್ಶನಗೊಳ್ಳಲಿದೆ ಎಂದರು ಮಲೆನಾಡಿನ ಜೀವನದ ಆಧಾರಿತ ಕಾದಂಬರಿಯಾಗಿದ್ದು ಕಳೆದ 30 ವರ್ಷಗಳ ಹಿಂದೆ ಮಲೆನಾಡಿನಲ್ಲಿ ಭೇಟಿಯಾಡುತ್ತಿದ್ದು ಹಿಂದಿನ ವಾಸ್ತವತೆ ಇಂದಿಗೂ ಕೂಡ ಮುಂದುವರೆದುಕೊಂಡು ಹೋಗುತ್ತಿದೆ ಇಲಾಖೆಯು ನಿಯಂತ್ರಣಕ್ಕೆ ತಂದಿದೆ ಎಂದು ಹೇಳಲಾಗಿದ್ದರೂ ಇನ್ನೂ ಕೂಡ ಜಾರಿಯಾಗಿಲ್ಲ ಎಂಬುದು ನನ್ನ ಅಭಿಪ್ರಾಯ ಎಂಬುದನ್ನು ಈ ನಾಟಕದಲ್ಲಿ ಅಚ್ಚುಕಟ್ಟಾಗಿ ಬಿಂಬಿಸಲಾಗಿದೆ ಸಂಪೂರ್ಣವಾಗಿ ಮಲೆನಾಡಿನ ಪ್ರಾದೇಶಿಕ ಚಿತ್ರಣವನ್ನು ತರುವ ಪ್ರಯತ್ನ ಮಾಡಿರುವುದಾಗಿ ಹೇಳಿದರು ಶಿಕಾರಿ ಎನ್ನುವುದು ಪ್ರಾಣಿಗಳಲ್ಲಿದ್ದು ತನ್ನಲ್ಲಿ ಹಸಿವು ಎಲ್ಲಿ ತನಕ ಇರುತ್ತದೆ ಆ ಸಮಯದಲ್ಲಿ ಭೇಟಿಯಾಡಿ ಹೊಟ್ಟೆ ತುಂಬಿದ ಮೇಲೆ ತನ್ನ ಪಾಡಿಗೆ ತಾನು ಇರುತ್ತದೆ ಇದರಲ್ಲೇ ಇನ್ನೊಂದು ರೂಪ ನೋಡಬೇಕಾದ್ರೆ ಮನುಷ್ಯನು ತನ್ನ ಹಸಿವು ಹಿಂಗಿದ್ರೂ ಕೂಡ ಮನುಷ್ಯ ಮನುಷ್ಯನನ್ನು ಹೇಗೆ ಭೇಟಿಯಾಡುತ್ತಾನೆ ಎಂಬುದನ್ನು ತೋರಿಸುವ ಒಳ ಸಾರಾಂಶ ಈ ಕಥೆಯಲ್ಲಿದೆ ಈ ನಾಟಕದಲ್ಲಿ ಸ್ಥಳೀಯ ಪ್ರತಿಭೆಗಳಾದ ಪುರುಷರು ಮತ್ತು ಮಹಿಳೆಯರು ಸೇರಿ ಒಟ್ಟು 15 ಜನ ಪಾತ್ರಧಾರಿಗಳಿದ್ದು ಈ ನಾಟಕ ನೋಡಲು ಇಷ್ಟಪಡುವವರು ಉಚಿತವಾಗಿ ಬಂದು ವೀಕ್ಷಣೆ ಮಾಡಿ ನಮ್ಮ ನಾಟಕಕ್ಕೆ ಪ್ರೋತ್ಸಾಹ ನೀಡಬೇಕೆಂದು ಮನವಿ ಮಾಡಿದರು ನಾಟಕದ ಪ್ರೊಡಕ್ಷನ್ ಅನ್ನ ಉಲಿವಾಲಾ ಸ್ಕೂಲ್ ಆಫ್ ಡ್ರಾಮಾದ ಮೋಹನ್ ಕುಮಾರ್ ಅವರು ಪ್ರಸ್ತುತಪಡಿಸುತ್ತಿದ್ದು ಇದರಲ್ಲಿ ನಾನು ನಿರ್ದೇಶನ ಮಾಡಿರುವುದಾಗಿ ಕಣವೆ ಭೇಟಿಯ ಬಗ್ಗೆ ಮಾಹಿತಿ ನೀಡಿದರು ಇನ್ನರ್ ವೀಲ್ ಕ್ಲಬ್ ಆಫ್ ಹಾಸನ್ ಕಾರ್ಯದರ್ಶಿ ತನುಜಾ ಉಪಾಧ್ಯಕ್ಷೆ ನಳಿನಿ ಸದಸ್ಯೆ ಮಮತಾ ಹಾಗೂ ನಾಟಕದ ಪಾತ್ರಧಾರಿ ಅರುಣ್ ಕುಮಾರ್ ಹಾಗೂ ಇತರರು ಹಾಜರಿದ್ದರು ಎಚ್ಸಿಎನ್ ನ್ಯೂಸ್ ಹಾಸನ್ ಶ್ರೀ ಹಾರ್ಲಳ್ಳಿ ನಾಗರಾಜ್ ಅವರ ಪರಿಚಯ ಇದೆ ಅವರ ಒಂದು ಉತ್ತಮವಾದ ಕಾದಂಬರಿ ಕಡವೆ ಬೇಟೆ ಅನ್ನೋ ಒಂದು ಕಾದಂಬರಿನನ್ನು ನಾನು ಆಯ್ಕೆ ಮಾಡಿಕೊಂಡು ಅದನ್ನು ನಾಟಕ ರೂಪಕ್ಕೆ ತಂದು ಮೊದಲ ಬಾರಿಗೆ ಹಾಸನದಲ್ಲಿ ರಂಗ ಪ್ರಯೋಗದಲ್ಲಿ ಮಹಿಳಾ ನಿರ್ದೇಶಕಿಯಾಗಿ ಈ ಒಂದು ನಾಟಕವನ್ನು ಇದೇ ತಿಂಗಳ ಅಂದರೆ ಮಾರ್ಚ್ 18ನೇ ತಾರೀಕು ಕಲಾಭವನದಲ್ಲಿ ಪ್ರಸ್ತುತಿಪಡಿಸ್ತಾ ಇದ್ದೇವೆ ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವುದು ಶತಸಿದ್ಧ ಜೊತೆಗೆ ಕಾಂಗ್ರೆಸ್ ಪಕ್ಷ ಮತದಾರರಿಗೆ ನೀಡುವ ವಾಗ್ದಾನದಂತೆ 3 ಪ್ರಮುಖ ಅಂಶಗಳಾದ ತಲಾ 10 ಕೆಜಿ ಅಕ್ಕಿ ಕುಟುಂಬದ ಮಹಿಳೆಗೆ ಪ್ರತಿ ತಿಂಗಳು 2,000 ಹಣ ಹಾಗೂ ಕುಟುಂಬವೊಂದಕ್ಕೆ 200 ಯೂನಿಟ್ ವಿದ್ಯುತ್ತನ್ನು ಉಚಿತವಾಗಿ ಪೂರೈಸಲಾಗುವುದೆಂದು ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಹಾಗೂ ಕಾಂಗ್ರೆಸ್ ಮುಖಂಡ ಎಂ ಶಂಕರ್ ತಿಳಿಸಿದರು
ಚನ್ನರಾಯಪಟ್ಟಣ ತಾಲೂಕಿನ ಬಾಗೂರು ಹೋಬಳಿಯ ಅಗ್ರಹಾರ ಗ್ರಾಮದಲ್ಲಿ ಕಾಂಗ್ರೆಸ್ ಪಕ್ಷದ ನೂತನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾದ ಗಿರೀಶ್ ಅವರಿಗೆ ಅಭಿನಂದನಾ ಸಮಾರಂಭ ಹಾಗೂ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಕಾರ್ಡ್ಗಳನ್ನು ಮನೆ ಮನೆಗೆ ಭೇಟಿ ನೀಡಿ ವಿತರಿಸಿ ಮಾತನಾಡಿದ ಅವರು, ಈ ಹಿಂದೆ ಸಿದ್ದರಾಮಯ್ಯ ಅವರು ಅಧಿಕಾರದಲ್ಲಿದ್ದ ಅವಧಿಯಲ್ಲಿ 170ಕ್ಕೂ ಹೆಚ್ಚು ವಾಗ್ದಾನಗಳನ್ನು ಅನುಷ್ಠಾನಗೊಳಿಸಿದ್ದಾರೆ. ಅಂತೆಯೇ ಮೇ ತಿಂಗಳಿನಲ್ಲಿ ನಡೆಯುವ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವು ಅಭೂತಪೂರ್ವ ಜಯಗಳಿಸಿ ಪಕ್ಷ ಅಧಿಕಾರಕ್ಕೆ ಬರಲಿದೆ. ಆದ್ದರಿಂದ ಮತದಾರರು ತಮ್ಮ ಮತವನ್ನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ನೀಡುವ ಮೂಲಕ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕೆಂದು ಮನವಿ ಮಾಡಿದರು. ಗ್ಯಾರಂಟಿ ಕಾರ್ಡ್ ವಿತರಣೆ ವೇಳೆ ನೂರಾರು ಗೃಹಿಣಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು. ಹಲವಾರು ಮಹಿಳೆಯರು ಮಾತನಾಡಿದರು. ಮಹಿಳೆಯರ ಮನವಿಯನ್ನು ಆಲಿಸಿದ ಪಕ್ಷದ ಮುಖಂಡರುಗಳು ಈ ಬಗ್ಗೆ ಮುಂದಿನ ದಿನಗಳಲ್ಲಿ ನಿಮ್ಮವುಗಳ ಬೇಡಿಕೆಗಳನ್ನು ಈಡೇರಿಸುವಂತೆ ಪಕ್ಷದ ವರಿಷ್ಠರಿಗೆ ತಿಳಿಸುವುದಾಗಿ ಭರವಸೆ ನೀಡಿದರು. ಗ್ಯಾರಂಟಿ ಕಾರ್ಡ್ ವಿತರಣೆಯಲ್ಲಿ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಸಿಎಸ್ ಪುಟ್ಟೇಗೌಡ, ಮಾಜಿ ಎಂಎಲ್ಸಿ ಎಂಎ ಗೋಪಾಲಸ್ವಾಮಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜೆಎಂ ರಾಮಚಂದ್ರು, ಮಾಜಿ ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷ ಎಚ್ಎಸ್ ವಿಜಯಕುಮಾರ್ ಹಾಜರಿದ್ದರು. ಎಚ್ಸಿಎನ್ ನ್ಯೂಸ್ ಚನ್ನರಾಯಪಟ್ಟಣ. ಸ್ನೇಹಿತರಾದಂತಹ ಮಿಲಿಟರಿ ಮಂಜುಣ್ಣವರು ಮತ್ತು ಶಂಕರಣ್ಣವರು ತಿಳಿಸಿದ್ದಾರೆ. ಸ್ನೇಹಿತ ಗಿರೀಶ್ ಅವರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆದ್ಮೇಲೆ ಇನ್ನೇನು ಚುನಾವಣೆ ಹತ್ರ ಬರುವಂತ ಸಂದರ್ಭದಲ್ಲಿ ನಾನು ಮೊದಲು ನನ್ನ ಗ್ರಾಮದ ಸೇವೆ ಮನೋಭಾವವನ್ನು ಒಂದು ದೀಕ್ಷೆ ಮೂಲಕ ಅಂದ್ರೆ ಇವತ್ತು ಅಗ್ರ ಗ್ರಾಮದಲ್ಲೇ ಕೆಲಸ ನಾನು ಹೇಗೆ ಮಾಡಬೇಕು ಅನ್ನೋದು ಒಂದು ಚಟುವಟಿಕೆಗಳನ್ನ ನಾವೆಲ್ಲ ತಾಲೂಕು ಕುಟುಂಬಗಳಿಗೆ ತೋರಿಸ್ಬೇಕು. ನನ್ನ ಕೆಲಸನ ಅಗ್ರಹದಿಂದಲೇ ಪ್ರಾರಂಭ ಮಾಡಬೇಕು. ನನಗೇನು ಪಕ್ಷ ಜವಾಬ್ದಾರಿ ಕೊಟ್ಟಿದೆ ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಅದು ಬಹಳ ವಿಶೇಷವಾಗಿ ಬಾಗೂರು ಹೋಬಳಿಗೆ ಜವಾಬ್ದಾರಿಯನ್ನು ಕೊಟ್ಟಿದೆ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯನ್ನ ಅದನ್ನ ನನ್ನ ಸ್ವಂತ ಗ್ರಾಮದಿಂದನೇ ಮಾಜಿ ಎಂಎಲ್ಸಿ ಆದಂತ ಗೋಪಾಲಸ್ವಾಮಿ ಅವರೇ, ದಿಗಣ್ಣ ಅವರೇ, ದೀಪು ಅವರೇ, ಯುವರಾಜ್ ಅವರೇ, ನಾಗರಾಜಣ್ಣ ಅವರೇ, ನಮ್ಮ ಅಧಿಕಾರಿ ಮಾತಾಡಿದಂತ ವಿಶೇಷವಾಗಿ ಮಹಿಳೆಯರು ಸಹ ಬಂದಿದ್ದಾರೆ, ಅವರು ಸಹ ಈ ಸಂದರ್ಭದಲ್ಲಿ ಅಭಿನಂದಿಸುತ್ತಾ ಇವತ್ತಿನ ಒಂದು ಕಾರ್ಯಕ್ರಮ ನಮ್ಮ ಗಿರೀಶ್ ಒಂದು ಪ್ರಧಾನ ಕಾರ್ಯದರ್ಶಿಯ ಹುದ್ದೆಯನ್ನು ಪಕ್ಷ ಕೊಟ್ಟಿರೋದ್ರಿಂದ. ಎಚ್ಸಿಎನ್ ನ್ಯೂಸ್ನಲ್ಲಿ ಒಂದು ಪುಟ್ಟ ಬ್ರೇಕ್. ಭಾರತೀಯ ಸ್ಟೇಟ್ ಬ್ಯಾಂಕ್ ಪ್ರಸ್ತುತಪಡಿಸುತ್ತಿದೆ ಅಮೃತ ಕಲಶ ಠೇವಣಿ ಯೋಜನೆ. ಅಮೃತ ಕಲಶ ಠೇವಣಿ ಯೋಜನೆಯಡಿಯಲ್ಲಿ ಅತಿ ಹೆಚ್ಚಿನ ಬಡ್ಡಿ ದರದೊಂದಿಗೆ ಹಿರಿಯ ನಾಗರಿಕರಿಗೆ ವಾರ್ಷಿಕ ಶೇಕಡ 7.60 ಬಡ್ಡಿ ದರ ಹಾಗೂ ಇತರೆ ಗ್ರಾಹಕರಿಗೆ ವಾರ್ಷಿಕ ಶೇಕಡ 7.10 ಬಡ್ಡಿ ದರದೊಂದಿಗೆ 400 ದಿನಗಳ ಅವಧಿ ನೀಡಲಾಗುತ್ತಿದೆ. ಈ ಅವಕಾಶ ಮಾರ್ಚ್ 31, 2023 ಮಾತ್ರ. ಗ್ರಾಹಕರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಸೌಲಭ್ಯವನ್ನು ಸದುಪಯೋಗ ಪಡೆದುಕೊಳ್ಳಬೇಕೆಂದು ವಿನಂತಿಸುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಭಾರತೀಯ ಸ್ಟೇಟ್ ಬ್ಯಾಂಕ್ ಶಾಖೆಯನ್ನ ಸಂಪರ್ಕಿಸಿ. ಕರ್ಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಶಂಕರ ಮಠ ರಸ್ತೆ, ಕೆಆರ್ಪುರಂ, ಹಾಸನ. ಹಾಸನ ನಗರದ ಕೆಆರ್ಪುರಂನಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಕರ್ಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಇಸಿಜಿ, ಅಲ್ಟ್ರಾಸೌಂಡ್, ಎಕ್ಸ್ರೇ, ಸಿಟಿ ಸ್ಕ್ಯಾನ್, ಎಂಆರ್ಐ, ಪ್ರಯೋಗಾಲಯ ಪರೀಕ್ಷೆ ಒಂದೇ ಸೂರಿನಡಿ ಲಭ್ಯವಿದೆ. ನಿಮ್ಮ ಯಾವುದೇ ರೀತಿಯ ಆರೋಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಚಿಕಿತ್ಸೆ ಪಡೆದುಕೊಳ್ಳಲು ಭೇಟಿ ನೀಡಿ ಕರ್ಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಶಂಕರ್ ಮಠ ರಸ್ತೆ, ಕೆಆರ್ ಪುರಂ, ಹಾಸನ. ಸ್ವಾಗತ. ಚನ್ನರಾಯಪಟ್ಟಣ ಶಾಸಕ ಬಾಲಕೃಷ್ಣ ಅಭಿವೃದ್ಧಿ ಹಣ ಲೂಟಿ ಹೊಡೆಯುವ ಶಾಸಕ ಎಂದು ಮಾಜಿ ವಿಧಾನ ಪರಿಷತ್ ಸದಸ್ಯ ಎಂಎ ಗೋಪಾಲಸ್ವಾಮಿ ಆರೋಪಿಸಿದ್ದಾರೆ. ಚನ್ನರಾಯಪಟ್ಟಣದ ತಾಲೂಕು ಪತ್ರಕರ್ತರ ಸಂಘದಲ್ಲಿ ಮಾತನಾಡಿ ಶಾಸಕ ಸಿಎನ್ ಬಾಲಕೃಷ್ಣ ಅವರು ಅಭಿವೃದ್ಧಿ ಹರಿಕಾರ ಅಲ್ಲ, ಲೂಟಿ ಹೊಡೆಯುವ ಹರಿಕಾರ. ಏಕೆಂದರೆ ತಾಲೂಕಿನಲ್ಲಿ ಎಲ್ಲ ಕೆಲಸ ಕಾರ್ಯದಲ್ಲೂ ಸಹ ಹಣವನ್ನು ಲಪಟಾಯಿಸುವುದೇ ಇವರ ಮೂಲ ಉದ್ದೇಶವಾಗಿದೆ.
ಈಗಾಗಲೇ ತಾಲೂಕಿನಲ್ಲಿ ಅನೇಕ ಗ್ರಾಮೀಣ ಪ್ರದೇಶಗಳಲ್ಲಿ ರಸ್ತೆಗಳು ಮಾಡಿದ್ದು ಈ ರಸ್ತೆಗಳಿಗೆ ಪುನಃ ಡಾಂಬರೀಕರಣ ಮಾಡುತ್ತಿರುವುದು ಹಾಗೂ ಕೆಲವು ಸ್ವಚ್ಛವಾಗಿರುವ ಕೆರೆಕಟ್ಟೆಗಳನ್ನೇ ಆಯ್ಕೆ ಮಾಡಿಕೊಂಡು ಅವುಗಳನ್ನು ಪುನರ್ ನಿರ್ಮಾಣ ಮಾಡಿದ್ದೇವೆ ಎಂದು ಬಿಲ್ಗಳನ್ನು ಪಡೆಯುವುದೇ ಇವರ ಮೂಲ ಉದ್ದೇಶವಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜತ್ತೇನಹಳ್ಳಿ ರಾಮಚಂದ್ರ, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಎನ್ಡಿಕಿಶೋರ್, ಮಂಜುನಾಥ್ ಹಾಗೂ ಮುಂತಾದವರು ಹಾಜರಿದ್ದರು. ಎಚ್ಸಿಎನ್ ನ್ಯೂಸ್ ಚನ್ನರಾಯಪಟ್ಟಣ. ನಮ್ಮ ನಾಯಕವಾದ ಪುಟ್ಟೇಗೌಡರು ಅದನ್ನು ಫ್ಲಡ್ ತೋರಿಸಬಹುದು. ಈಗ ಏನು ಮಾಡ್ತೀನಿ, 30 ಕೋಟಿ ಟೆಂಡರ್ ಮಾಡಿದ್ರು, ಆ ಫ್ಲಡ್ ಯಾರು ಜಾಗ ಕಾಣ್ತಾ ಇಲ್ಲ. ಗೌಡ್ಗೆರೆ ಕೆರೆ ಹೊಡೆದವ್ರಿಗೆ ಕಾಣ್ತಾ ಇಲ್ಲ, ಕುರುಬ್ರಳ್ಳಿ ದೊಡ್ಡದವ್ರಿಗೆ ಕಾಣ್ತಾ ಇಲ್ಲ. ಇವ್ರು ಎಲ್ಲೆಲ್ಲಿ ಕ್ಲೀನ್ ಆಗಿದೆ ಶಮನ, ಎಲ್ಲೆಲ್ಲ ಅಚ್ಚವಾಗಿ ಕಾಣ್ತದೆ ಅಲ್ಲಿ ಅಚ್ಚವಾಗಿ ಮಾಡ್ತಾ ಇದ್ರ. ನಾನು ಅಣ್ಣ ರೂಟಿ ಮಾಡೋ ಶಾಸಕ ಅಂತ ಹೇಳೋದು ತಪ್ಪಲಾಗಲ್ಲ, ಲೂಟಿ ಶಾಸಕ ಅಂತ ಹೇಳ್ಬೋದು. ಅದರ ಓಟಿ ರವಿ ಇದ್ದರೆ ಇವರು ಲೂಟಿ ಶಾಸಕ ಅಂತ ನಾವು ಹೇಳ್ಬೋದು. ನಮ್ಮ ಕಾಂಗ್ರೆಸ್ ಅವರು ಏನೋ ಟೀಕೆ ಮಾಡ್ತಾರೆ, ಟೀಕೆ ಮಾಡ್ತಾ ಇಲ್ಲ ಸ್ವಾಮಿ. ಗ್ರಾಮ ಪಂಚಾಯತಿ ಮನೆ ಒಳಗೆ ಎಷ್ಟೋ ವ್ಯವಹಾರ ತಿನ್ನೋ ತನಿಖೆ ಆಗ್ತದೆ, ಅಲ್ಲೇ ಬಿದ್ದಿದೆ. ಎಲ್ಲ ಲೋಕಗಳನ್ನ ಇಟ್ಕೊಂಡು ನಮ್ಮ ಪಕ್ಷದ ನಮ್ಮ ನಾಯಕರು ಟೀಕೆ ಮಾಡೋಕ್ಕೆ ಅರ್ಹರಿಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಏನು ಮುಖ್ಯಮಂತ್ರಿಯಾದ ಕುಮಾರಸ್ವಾಮಿ ಅವರು ನಾವು ರಾಜಕೀಯವಾಗಿ ಗೌರವಿಸ್ತಕ್ಕಂಥ ನಮ್ಮ ಜವಾಬ್ದಾರಿ, ಗೋಪಾಲ ಸ್ವಾಮಿ ಅಪ್ಪ ಜವಾಬ್ದಾರಿ. ನಮ್ಮ ಮಾತನ್ನು ಏಕವಚನ ಬಳಸೋಕ್ಕೆ ಅವಕಾಶ ಕೊಟ್ಬಿಡಿ. ನಮ್ಮ ರಾಜ್ಯ ಅಧ್ಯಕ್ಷರ ಬಗ್ಗೆನೋ ಇನ್ನೊಂದು ಮತ ನೀವು ಟೀಕೆ ಮಾಡಿ, ಒಂದು ಪಕ್ಷ ವಿಮರ್ಶೆ ಮಾಡೋ ಟೀಕೆ ಎಲ್ರಿಗೂ ಅರ್ಹತೆ ಇದೆ. ಆ ಭಾಷೆ ಬಳಸ್ತಕ್ಕಂಥದ್ದನ್ನು ಮತ್ತೆ ಬಳಸಿದ್ರೆ ರೇವಣ್ಣ ಅವರಿಗೆ ನಾವು ನಮ್ಮ ಭಾಷೆನೇ ನಾವು ಮತ್ತೆ ಶುರು ಮಾಡಬೇಕು. ನಮಗೂ ಏಕವಚನ ಮಾತಾಡಬೇಕು. ನಾವು ಇಲ್ಲೇ ಚಂದ್ರಬಣ್ಣ ಹಾಸ್ಪಿಟಲ್ ಹುಟ್ಟಿರೋ ಮಕ್ಕಳೇ, ನಾವು ಗಂಡು ಮಕ್ಕಳೇ, ನಮಗೂ ನಿಸ್ವಾರ್ಥ ಸೇವೆ ಸಲ್ಲಿಸಿದವರ ಹೆಸರು ಚಿರಸ್ಮರಣೀಯಾಗಿರಬೇಕೆಂದು ಶಾಸಕ ಕೆಎಸ್ ಲಿಂಗೇಶ್ ಹೇಳಿದರು. ಬೇಲೂರು ಪಟ್ಟಣದ ಸರ್ಕಾರಿ ನೌಕರರ ಭವನದಲ್ಲಿ ನಡೆದ ಸಂಘದ ಪದಗ್ರಹಣ ಹಾಗೂ ಬೀಳ್ಕೊಡುಗೆ ಸಮಾರಂಭದಲ್ಲಿ ನೂತನ ಅಧ್ಯಕ್ಷ ಹಾಗೂ ಪದಾಧಿಕಾರಿಗಳಿಗೆ ಪದಗ್ರಹಣ ಹಾಗೂ ನೌಕರ ಸಂಘದ ಅಧ್ಯಕ್ಷರಾಗಿದ್ದ ಲೋಕೇಗೌಡರಿಗೆ ಅಭಿನಂದನೆ ಸಲ್ಲಿಸಲಾಯಿತು. ನಂತರ ಮಾತನಾಡಿದ ಶಾಸಕ ಕೆಎಸ್ ಲಿಂಗೇಶ್, ಸರ್ಕಾರಿ ಸೇವೆಯಲ್ಲಿರುವವರು ತಮ್ಮ ಸೇವೆಯ ಮೂಲಕ ಸಾರ್ವಜನಿಕರಲ್ಲಿ ಉತ್ತಮ ಹೆಸರು ಬಾಂಧವ್ಯ ಇಟ್ಟುಕೊಂಡಾಗ ಮಾತ್ರ ಅವರ ಹೆಸರು ಚಿರಸ್ಮರಣೀಯವಾಗಿರುತ್ತದೆ. ಉದಾಹರಣೆಗೆ, ತಾಲೂಕು ನೌಕರರ ಸಂಘದ ಅಧ್ಯಕ್ಷರಾಗಿ ಸುಮಾರು 15 ವರ್ಷಗಳ ಕಾಲ ಸೇವೆ ಸಲ್ಲಿಸುವುದರ ಜೊತೆಗೆ ತನ್ನ ಸೇವಾ ಕಾಯಕದಲ್ಲಿ ಜನಮನ್ನಣೆ ಗಳಿಸುವ ಮೂಲಕ ಉತ್ತಮ ಹೆಸರು ಗಳಿಸಿದಂತಹ ವ್ಯಕ್ತಿ. ಸರ್ಕಾರಿ ಸೇವೆಯಲ್ಲಿ ಹಲವಾರು ಅಡೆತಡೆಗಳಿದ್ರೂ ಸಹ ಅದನ್ನು ಎದೆಗುಂದದೆ ಉತ್ತಮ ರೀತಿಯಲ್ಲಿ ಕೆಲಸ ನಿರ್ವಹಿಸುವ ಮೂಲಕ ಅವರ ಹೆಸರು ಅಚ್ಚಳಿಯದೆ ಉಳಿದಿದ್ದು, ಇನ್ನು ಅವರು ನಿವೃತ್ತಿಯಾಗುವ ಮೂಲಕ ಅವರ ಮುಂದಿನ ಜೀವನವು ಸಂತೋಷವಾಗಿರಲಿ ಎಂದು ಹಾರೈಸಿದರು. ಜಿಲ್ಲಾಧ್ಯಕ್ಷ ಕೃಷ್ಣೇಗೌಡ ಮಾತನಾಡಿ, ಸರ್ಕಾರಿ ಸೇವೆ ಸಲ್ಲಿಸುತ್ತಿರುವಾಗ ಅವರಲ್ಲಿರುವ ಶ್ರದ್ಧೆ ಕಾರ್ಯನಿಷ್ಠೆಯಿಂದ ತಾಲೂಕಿನಲ್ಲಿ ಉತ್ತಮ ಹೆಸರು ಲೋಕೇಗೌಡರು ಗಳಿಸಿರುತ್ತಾರೆ. ಅದೇ ರೀತಿ ಮುಂಬರುವ ಅಧ್ಯಕ್ಷರು ಇವರ ಹಾದಿಯಲ್ಲಿಯೇ ನಡೆದುಕೊಂಡು ಹೋಗುವುದರ ಜೊತೆಗೆ ಸಂಘವನ್ನು ಉತ್ತಮ ರೀತಿಯಲ್ಲಿ ನಡೆಸುವ ಮೂಲಕ ಸರ್ಕಾರಿ ನೌಕರರ ಕಷ್ಟ ಸುಖಗಳಿಗೆ ಸ್ಪಂದಿಸುವ ಕೆಲಸ ಮಾಡಬೇಕು ಎಂದರು. ಇದೇ ವೇಳೆ ನೂತನ ಅಧ್ಯಕ್ಷ ಮಂಜುನಾಥ್, ಖಜಾಂಚಿ ಸಂತೋಷ್ ಅವರನ್ನ ಜಿಲ್ಲಾ ಸಂಘದಿಂದ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಗೌರವಾಧ್ಯಕ್ಷ ತಮ್ಮಣ್ಣಗೌಡ, ಪ್ರಧಾನ ಕಾರ್ಯದರ್ಶಿ ಶಿವಸ್ವಾಮಿ, ಡಾ ಲಕ್ಷ್ಮೀಕಾಂತ್ ಪೂರ್ಣೇಶ್, ಶಿವಸ್ವಾಮಿ, ಪ್ರಕಾಶ್, ಭಾನುಪ್ರಕಾಶ್, ಲೋಹಿತ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಎಚ್ಸಿಎನ್ ನ್ಯೂಸ್ ಬೇಲೂರು. ವಿಶೇಷವಾಗಿ ಲೋಕೇಗೌಡರು ಎಲ್ಲ ನೌಕರರ ಪ್ರೀತಿ ವಿಶ್ವಾಸ ಎಲ್ಲದೂ ಗಳಿಸಿ ಸಮಸ್ಯೆಗಳು ಬಂದಾಗ ಬಗೆಹರಿಸ್ತಕ್ಕಂಥ ನೈಪುಣ್ಯತೆ, ಅವರ ಕಾರ್ಯಕ್ಷಮತೆ, ಅದೆಲ್ಲಕ್ಕಿಂತ ಮೇಲಾಗಿ ಸಂಘದ ಅಧ್ಯಕ್ಷ ನಾನಾದೆ ಅಂತಹ ಸಂದರ್ಭದಲ್ಲಿ ಕೆಲವರು ಅಧ್ಯಕ್ಷರ ಸ್ಥಾನವನ್ನು ಆಧಾರವಾಗಿಟ್ಟುಕೊಂಡು ತಾವು ಮಾಡ್ತಕ್ಕಂಥ ಕಾಯಕದಿಂದ ವಿಮುಖರಾಗದನ್ನು ನೋಡಿದ್ದೇವೆ. ಅದೇ ವಿಶೇಷ ಗುಣ ಲೋಕೇಗೌಡರು ಉಪನ್ಯಾಸಕರಾಗಿ ಮಕ್ಕಳಿಗೆ ಕಿಂಚಿತ್ತು ಅವರ ಸೇವೆಯಲ್ಲಿ ಏನೂ ಸಹ ಆಗದೆ ಅಂದರೆ ವ್ಯಯ ಆಗದೆ ಲೋಪ ಆಗದೆ ಸಾಹೇಬರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಸುಮಾರು 25 ಬೇಡಿಕೆಗಳನ್ನು ಈಡೇರಿಸಿದ್ದೀವಿ. ಇನ್ನು 2 ಬೇಡಿಕೆ ಅಂತ ತಮಗೆ ಗೊತ್ತಿದೆ. ಯಾವುದಾರ ರಾಜ್ಯದಲ್ಲಿ ದೇಶದಲ್ಲಿ 2 ಗಂಟೆವರೆಗೆ ಸರ್ಕಾರ ಮಾತಾಡೋಂಥ ನೌಕರ ಸಂಘ ಇದೆ ಅಂದರೆ ಅದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ. ನಾವು ಅವತ್ತೆಲ್ಲ ಕೂಡ ವಿಶೇಷವಾಗಿ ಕರ್ನಾಟಕದಲ್ಲಿ 31 ಜಿಲ್ಲೆಯಲ್ಲಿ ಅತಿ ಹೆಚ್ಚು ಟಾಪ್ 5
ಅತಿ ಬಂದಾದಂತ ಆಡಳಿತ ಯಂತ್ರನೆ ಬಂದ್ ಮಾಡಿದಂತ ಜಿಲ್ಲೆ ಇದ್ರೆ ಅದು ಹಾಸನ ಜಿಲ್ಲೆ ಅಂತ ಈ ಸಂದರ್ಭದಲ್ಲಿ ತಮಗೆ ಹೇಳ್ತೀನಿ. ಹೀಗೆ ಜಿಲ್ಲಾಧಿಕಾರಿಗಳು ಸಮೇತ ಕಚೇರಿ ಒಳಿಕೆ ಎಂಟ್ರಿ ಕೊಡ್ದಂಗೆ ಇಡೀ ಹಾಸನ ಜಿಲ್ಲೆ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸುಮಾರು 61 ಇಲಾಖೆಯ ಪ್ರಮುಖ ಇಲಾಖೆ ಅಧಿಕಾರಿಗಳು ಇರ್ಬೋದು ಎಲ್ಲರೂ ಕೂಡ ಎಲ್ಲೋ ಒಂದು ಕಡೆ ನಮ್ಮ ನೌಕರ ಸಂಘಕ್ಕೆ ಆಶೀರ್ವಾದ ಮಾಡಿದ್ದಕ್ಕೆ ತಮ್ಮೆಲ್ಲರ ಪರವಾಗಿ ಮತ್ತು ಬೇಲೂರ ಸಮಸ್ತ ನೌಕರರ ಪರವಾಗಿ ಅವರೆಲ್ಲರೂ ಕೂಡ ಧನ್ಯವಾದಗಳನ್ನು. ಇನ್ಮೇಲೆ ಸ್ಟ್ರೈಕ್ ಆಗಬೇಕು ಮಧ್ಯ ಹೆಚ್ಚಿನ ನ್ಯೂಸ್ನಲ್ಲಿ ಒಂದು ಪುಟ್ಟ ಬ್ರೇಕ್. ಕಿಂಗ್ಸ್ ಫರ್ನಿಷಿಂಗ್ ಮಾಡರ್ನ್ ಐ ಕ್ಯಾಚಿಂಗ್ ಡಿಸೈನ್ಸ್ ಇನ್ ಫರ್ನಿಷಿಂಗ್ Vastu curtains that adorn your drawing homes and bedrooms for privacy. Floral designs in furnishing, scallops that add beauty to your homes, that match your colorful moods and dreams. Attractive and colorful curtains and divan sets, your guests will envy you because you live like a king with King's Furnishings. Step into City Furniture and King's Furnishings. City Point Complex, BM Road, Hassan. Hotel New Star Veg and Non-Veg Restaurant, Subhash Square, Hassan. ಹಾಸನದ ಜನತೆಗೆ ಸುಮಾರು 44 ವರ್ಷಗಳಿಂದ ಗ್ರಾಹಕರಿಗೆ ಉತ್ತಮ ಸೇವೆ ಸಲ್ಲಿಸುತ್ತಾ ಬಂದಿರುವ ಹೋಟೆಲ್ ನ್ಯೂ ಸ್ಟಾರ್. ಶುಚಿಗೆ ರುಚಿಗೆ ಮತ್ತೊಂದು ಹೆಸರು ಹೋಟೆಲ್ ನ್ಯೂ ಸ್ಟಾರ್. ನಮ್ಮಲ್ಲಿ ಶುಚಿಯಾದ ರುಚಿಯಾದ ಚಿಕನ್ ದಮ್ ಬಿರಿಯಾನಿ, ಮಟನ್ ದಮ್ ಬಿರಿಯಾನಿ, ಚಿಕನ್ ಕಬಾಬ್, ತಂದೂರಿ ಚಿಕನ್, ಮಟನ್ ಫ್ರೈ, ಫಿಶ್ ಫ್ರೈ ಕಬಾಬ್ ಮತ್ತು ರೋಟಿ ದಾಲ್ ಫ್ರೈ, ತಂಪಾದ ಪಾನೀಯಗಳು ದೊರೆಯುತ್ತವೆ. ಹೋಟೆಲ್ ನ್ಯೂ ಸ್ಟಾರ್ನ ಮತ್ತೊಂದು ಕೊಡುಗೆ ವೆಜ್ ಪ್ರಿಯರಿಗೆ ಪ್ರತ್ಯೇಕವಾಗಿ ಪ್ರಾರಂಭಿಸಲಾಗಿದೆ. ಬೆಳಗಿನ ಉಪಹಾರದಲ್ಲಿ ಬಿಸಿ ಬಿಸಿ ಕಾಫಿಯೊಂದಿಗೆ ಇಡ್ಲಿ, ದೋಸೆ, ರೈಸ್ ಬಾತ್, ಚೌಚೌ ಬಾತ್, ಮಧ್ಯಾಹ್ನ ಶುದ್ಧ ಸಸ್ಯಾಹಾರಿ ಭೋಜನ ಮತ್ತು ತಾಜಾ ಹಣ್ಣಿನ ಜ್ಯೂಸ್, ಎಲ್ಲಾ ವಿಧದ ಐಸ್ ಕ್ರೀಮ್ಗಳು ದೊರೆಯುತ್ತದೆ. ಬನ್ನಿ, ಕುಟುಂಬದ ಸಮೇತರಾಗಿ ವೆಜ್ ಮತ್ತು ನಾನ್ ವೆಜ್ ಭೋಜನ ಸವಿಯಲು ಭೇಟಿ ಕೊಡಿ. ಹೋಟೆಲ್ ನ್ಯೂ ಸ್ಟಾರ್ ವೆಜ್ ಅಂಡ್ ನಾನ್ ವೆಜ್ ರೆಸ್ಟೋರೆಂಟ್, ಸುಭಾಷ್ ಸ್ಕ್ವೇರ್, ಹಾಸನ್. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ, ಹರಡುತ್ತಿರಿ ಸಂತಸ ಮನ ಮನೆಯಲ್ಲಿ ಸಂತಸ. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ ಸಂತಸ. ಸಂತಸ IVF ಮತ್ತು ಎಂಡೋ ಸರ್ಜರಿ ಸೆಂಟರ್, ಹಾಸನ ಮತ್ತು ಮೈಸೂರು. ಬ್ರೇಕ್ ನಂತರ ಹೆಚ್ಚಿನ ನ್ಯೂಸ್ಗೆ ಸ್ವಾಗತ. ಹಾಸನದ ಖ್ಯಾತ ಪ್ರಗತಿಪರ ಹಾಗೂ ಸರಳ ವೈದ್ಯರಾಗಿದ್ದ ಡಾಕ್ಟರ್ ದಿನೇಶ್ ರವರ ಹುಟ್ಟುಹಬ್ಬದ ಪ್ರಯುಕ್ತ ಇಂದು ಹಾಸನದ ಪ್ರತಿಷ್ಠಿತ ಎಸ್ಎಸ್ಎಂ ಆಸ್ಪತ್ರೆಯಲ್ಲಿ ರಕ್ತದಾನ ಶಿಬಿರ ಏರ್ಪಡಿಸಲಾಗಿತ್ತು. ಈ ಶಿಬಿರವನ್ನು ಸಂಸ್ಥೆಯ ಸಂಸ್ಥಾಪಕ ನಿರ್ದೇಶಕರಾದ ಶ್ರೀ ಡಾಕ್ಟರ್ ದಿನೇಶ್ ರವರ ಸವಿ ನೆನಪಿನ ಅಡಿಯಲ್ಲಿ ಪ್ರತಿ ವರ್ಷವೂ ಅವರ ಹುಟ್ಟುಹಬ್ಬದ ದಿನದಂದು ಜೀವರಕ್ಷಾ ರಕ್ತ ಕೇಂದ್ರದ ಮಾರ್ಗದರ್ಶನದ ಅಡಿಯಲ್ಲಿ ನಡೆಸಲಾಗುವುದು. ಎಸ್ಎಸ್ಎಂ ಸಂಸ್ಥೆಯ ಶಾಖೆಯಾದಂತಹ ಎಸ್ಎಸ್ಎಂ ಮಲ್ಟಿ ಸ್ಪೆಷಾಲಿಟಿ ಅಂಡ್ ಡಯಾಗ್ನೋಸ್ಟಿಕ್ ಕಟ್ಟಡದಲ್ಲಿ ಇಂದು ಸಂಸ್ಥೆಯ ಎಲ್ಲ ವೈದ್ಯರು ಮತ್ತು ಸಿಬ್ಬಂದಿಗಳ ಸಮ್ಮುಖದಲ್ಲಿ ಈ ಶಿಬಿರವು ಸುಸೂತ್ರವಾಗಿ ನೆರವೇರಿತು. ಸಂಸ್ಥೆಯ ಮುಖ್ಯ ಆಡಳಿತಕಾರರಾದಂತಹ ಡಾ ಶ್ರೀ ವಿನಾಯಕರವರು ಮಾತನಾಡಿ, ಡಾ ದಿನೇಶ್ ರವರು ಹೃದಯ ಸ್ಪರ್ಶಿ ವೈದ್ಯರಾಗಿದ್ದರು. ಬಡಜನರಿಗೆ ಹಾಗೂ ನೊಂದು ಬಂದಂತಹ ಜನರಿಗೆ ಅಪಾರವಾದ ಕರುಣೆ ಮತ್ತು ಸಹಾನುಭೂತಿಯನ್ನ ಇಟ್ಟುಕೊಂಡಿದ್ದರು. ಹಲವಾರು ಸಮಾಜಮುಖಿ ಹಾಗೂ ಜನಪರ ಕೆಲಸಗಳನ್ನು ಮಾಡುತ್ತಿದ್ದರು. ಅವರ ಹುಟ್ಟುಹಬ್ಬದ ದಿನದಂದು ಸಂಸ್ಥೆಯು ಇಂತಹ ಶಿಬಿರವನ್ನು ಏರ್ಪಡಿಸಿರುವುದು ಅವರಿಗೆ ಸಂಸ್ಥೆಯು ಕೊಡುವ ಗೌರವ ಮತ್ತು ಅವರ ಸಮಾಜಮುಖಿ ಕೆಲಸಗಳನ್ನು ಮುಂದೆಯೂ ಸಹ ನಡೆಸಿಕೊಂಡು ಹೋಗಲು ಬದ್ಧವಾಗಿದೆ ಎಂದು ತಿಳಿಸಿದರು. ಹಾಗೆಯೇ ಮುಂದಿನ ವಾರ ಡಾಕ್ಟರ್ ದಿನೇಶ್ ಅವರ ಸವಿ ನೆನಪಿನ ಅಡಿಯಲ್ಲಿ ಹಾಸನ ಜಿಲ್ಲೆಯ ಜನತೆಗೆ ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ನಂತರ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಸಂಸ್ಥೆಯ ಉಪನಿರ್ದೇಶಕರಾದ ಡಾಕ್ಟರ್ ಶ್ರೀವಿದ್ಯಾ ಅವರು, ಡಾಕ್ಟರ್ ದಿನೇಶ್ ಅವರು ಹೊಂದಿದ್ದ ಜನಪರ ಕಾಳಜಿ ಹಾಗೂ ದಯಾಮೂರ್ತಿ ಸಹಾನುಭೂತಿಯನ್ನು ನೆನೆದರು. ಈ ಶಿಬಿರವು ಅಂತಹ ಮಹಾನ್ ವ್ಯಕ್ತಿಗೆ ಸಂಸ್ಥೆಯು ಕೊಡುವ ಗೌರವವಾಗಿದೆ ಎಂದು ತಿಳಿಸಿದರು. ಶಿಬಿರದಲ್ಲಿ ಸುಮಾರು 50 ರಕ್ತದಾನಿಗಳು ರಕ್ತದಾನ ಮಾಡಿ ತಮ್ಮ ಜೀವನದ ಸಾರ್ಥಕತೆಯನ್ನ ಮೆರೆದರು. ಅದರಲ್ಲಿ ಸಂಸ್ಥೆಯ ಹಲವು ವೈದ್ಯರು ಹಾಗೂ ಸಿಬ್ಬಂದಿ ವರ್ಗದವರು ಸಂಸ್ಥೆಯ ಸಂಸ್ಥಾಪಕರ ಸವಿ ನೆನಪಿಗೆ ಗೌರವಪೂರ್ವಕವಾಗಿ ರಕ್ತದಾನ ಮಾಡಿದರು. ಹೆಚ್ಸಿಎನ್ ನ್ಯೂಸ್ ಹಾಸನ್. ಎಲ್ರಿಗೂ ನಮಸ್ಕಾರ. ಇಂದು ಎಸ್ಎಸ್ಎಂ ಆಸ್ಪತ್ರೆಯ ಸಂಸ್ಥಾಪಕರಾದ ದಿವಂಗತ ಡಾಕ್ಟರ್ ದಿನೇಶ್ ಎಸ್ಆರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಎಸ್ಎಸ್ಎಂ ಸಂಸ್ಥೆಯ ವತಿಯಿಂದ
ರಕ್ತದಾನ ಶಿಬಿರವನ್ನು ಆಯೋಜಿಸ್ಕೊಂಡಿದ್ದೀವಿ. ರಕ್ತದಾನ ಡಾಕ್ಟರ್ ದಿನೇಶ್ ಅವರ ಸ್ಮರಣಾರ್ಥಕವಾಗಿ ಅವರ ಒಂದು ಸಹೃದಯ ಅಥವಾ ಅವರ ಕಾರ್ಯಶೀಲತೆಯ ವೈಖರಿಯನ್ನು ನಾವು ಎತ್ತಿಡಿಯೋ ಸಲುವಾಗಿ ಎಲ್ಲರಿಗೂ ಉಪಯೋಗ ಆಗಲಿ ಅಂತ ಈ ಒಂದು ರಕ್ತದಾನ ಶಿಬಿರ ಆಯೋಜಿಸಲಾಗಿದೆ. ಅದೇ ರೀತಿ ಬರೋ ಭಾನುವಾರ ಅಂದರೆ 19ನೇ ತಾರೀಕು ಹಾಸನ ಜನತೆ ಹಾಗೂ ಸುತ್ತಮುತ್ತಲಿನ ಜನತೆಗೆ ಉಚಿತ ತಪಾಸಣಾ ಶಿಬಿರವನ್ನು ಕೂಡ ಆಯೋಜಿಸ್ಕೊಂಡಿದ್ದೀವಿ. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಸಂಸ್ಥೆ SSM ಸಂಸ್ಥೆಯಲ್ಲಿ ನಮ್ಮ ಸಂಸ್ಥೆಯ ಸಂಸ್ಥಾಪಕರಾದಂಥ ಡಾಕ್ಟರ್ ದಿನೇಶ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಸವಿನೆನಪಿಗೋಸ್ಕರ ನಾವು ಇವತ್ತು ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದೇವೆ. ನಮ್ಮ ಸಂಸ್ಥೆಯ ಸಂಸ್ಥಾಪಕರಾದ ಡಾಕ್ಟರ್ ದಿನೇಶ್ ಅವರು ಮೌಲ್ಯ ಮನುಷ್ಯನ ಮೌಲ್ಯಗಳಾದಂಥ ಆದರ್ಶ, ದಾನ, ಧರ್ಮ ಹಾಗೂ ಕರುಣೆಗಳನ್ನು ಪಾಲಿಸಿಕೊಂಡು ನಮ್ಮ ಸಂಸ್ಥೆಯನ್ನು ಮುಂದೂಡಿಸ್ಕೊಂಬಂದಿದ್ದರು. ಅರ್ಕಲ್ಗೋಡು ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ನೇತೃತ್ವದಲ್ಲಿ March 16ರಂದು ಪಂಚರತ್ನ ಯಾತ್ರೆಯು ಆಗಮಿಸುತ್ತಿದ್ದು ಅದನ್ನು ಅದ್ದೂರಿಯಾಗಿ ಸ್ವಾಗತ ಮಾಡಲಾಗುವುದೆಂದು ಜಾತ್ಯತೀತ ಜನತಾದಳದ ಸಂಭಾವ್ಯ ಅಭ್ಯರ್ಥಿ ಎಂದು ಘೋಷಿತವಾಗಿರುವ ಎ ಮಂಜು ತಿಳಿಸಿದರು. ಅರ್ಕಲ್ಗೋಡು ತಾಲೂಕು ಹಳ್ಳಿ ಮೈಸೂರು ಹೋಬಳಿಯ ಶ್ರವಣೂರು ಗ್ರಾಮದಿಂದ ಪಂಚರತ್ನ ಯಾತ್ರೆಯು ಬರುತ್ತಿದ್ದು ಇದು ಅರ್ಕಲ್ಗೋಡು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ದೊಡ್ಡ ಕಾಡನೂರು, ದೊಡ್ಡಹಳ್ಳಿ, ಹಳ್ಳಿ ಮೈಸೂರು, ಬಿದರಕ, ಕೇರಳಪುರ, ಬಸವಪಟ್ಟಣ, ರಾಮನಾಥಪುರ, ಕೊಣನೂರು ಗ್ರಾಮಗಳಿಂದ ಅರ್ಕಲ್ಗೋಡು ಪಟ್ಟಣಕ್ಕೆ ಸಂಜೆ ಆಗಮಿಸುತ್ತದೆ. ನಂತರ ತಾಲೂಕು ಕ್ರೀಡಾಂಗಣದಲ್ಲಿ ಬಹಿರಂಗ ಸಭೆಯನ್ನು ಏರ್ಪಡಿಸಲಾಗಿದೆ. ಈ ಕಾರ್ಯಕ್ರಮಕ್ಕೆ ಮಾಜಿ ಸಚಿವ ರೇವಣ್ಣ, ಸಂಸದ ಪ್ರಜ್ವಲ್ ರೇವಣ್ಣ, ಬಂಡಿಯಪ್ಪ ಕಾಶಂಪುರ್ ಭಾಗವಹಿಸುತ್ತಿದ್ದಾರೆ. ಸುಮಾರು 25ರಿಂದ 30 ಸಾವಿರ ಜನರು ಸೇರುವ ನಿರೀಕ್ಷೆ ಇಟ್ಟುಕೊಂಡು ತಾಲೂಕಿನಲ್ಲಿ ಪ್ರವಾಸ ಮಾಡಿ ಸಭೆಯನ್ನು ಆಯೋಜಿಸುತ್ತಿದ್ದೇವೆ. ಕೆಲವು ಗ್ರಾಮಗಳಿಂದ ಸೇಬಿನ ಹಾರ, ಹೊಗೆ ಸೊಪ್ಪಿನ ಹಾರ, ಆಲೂಗಡ್ಡೆ ಹಾರ, ತರಕಾರಿಗಳ ಹಾರ, ಮೆಣಸಿನ ಹಾರ ಇವೆಲ್ಲವನ್ನ ಏರ್ಪಾಡು ಮಾಡಿಕೊಂಡು ಅದ್ದೂರಿಯಾಗಿ ನಾಡುಕೊಂಡ ಜನಪರ ಮುಖ್ಯಮಂತ್ರಿಯಂತೇ ಹೆಸರು ಪಡೆದಿರುವ ಕುಮಾರಸ್ವಾಮಿಯವರನ್ನ ಸ್ವಾಗತ ಮಾಡುತ್ತಿದ್ದೇನೆ ಎಂದರು. ನಂತರ ಕಾರ್ಯಕ್ರಮವನ್ನ ಮುಗಿಸಿ ಹುಲಿಕಲ್ ಗ್ರಾಮದಲ್ಲಿ ಗ್ರಾಮ ವಾಸ್ತವ್ಯ ಮಾಡಲಿದ್ದಾರೆ. ಅಲ್ಲೂ ಕೂಡ ಸಾರ್ವಜನಿಕರು ಮಾಜಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಬಹುದು. ಆದ್ದರಿಂದ ಸಾರ್ವಜನಿಕರಲ್ಲಿ ಮನವಿ ಮಾಡುವುದೇನೆಂದರೆ, ನಾನು ಅರ್ಕಲ್ಗೋಡು ವಿಧಾನಸಭಾ ಕ್ಷೇತ್ರದಲ್ಲಿ ಜಾತ್ಯತೀತ ಜನತಾದಳದ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿದ್ದೇನೆ. ತಮ್ಮೆಲ್ಲರ ಸಹಕಾರ ನನಗೆ ಕೊಡಬೇಕೆಂದು ಮಾಧ್ಯಮದ ಮುಖಾಂತರ ಮನವಿ ಮಾಡಿದ್ರು. ಜೊತೆಯಲ್ಲಿ ವಕಾರ ರವಿಕುಮಾರ್, ಹೊಯ್ಸಳ ರಘು ಮುಂತಾದವರು ಹಾಜರಿದ್ರು. ಹೆಚ್ಎನ್ ನ್ಯೂಸ್, ಅರ್ಕಲ್ಗೋಡು. ಪಂಚರತ್ನ ಯಾತ್ರೆಗೆ 16/3/2023 ನಡೀತಕ್ಕಂಥ ಅರ್ಕಲ್ಗೋಡಿನ ಕ್ರೀಡಾಂಗಣದಲ್ಲಿ 4 ಗಂಟೆಗೆ ಬೃಹತ್ ಸಮಾರಂಭವನ್ನು ನಾವು ಏರ್ಪಡಿಸಿದ್ದೀವಿ. ಶವಣನೂರಿಂದ ಹಿಡಿದು ಅರ್ಕಲ್ಗೋಡು ಪಟ್ಟಣದವರೆಗೆ ಬರ್ತಕ್ಕಂಥ ಹಾದಿನಲ್ಲಿ ಸುಮಾರು 12ರಿಂದ 13 ಪಾಯಿಂಟ್ಗಳಲ್ಲಿ ಜನರು ಸೇರಿರ್ತಾರೆ. ಅವ್ರನ್ನ ಭೇಟಿ ಮಾಡಿ ಅವ್ರನ್ನ ಹತ್ರ ಮಾತಾಡಿಸಿ ಅಲ್ಲಿಂದ ಅರ್ಕಲ್ಗೋಡು ತಲುಪ್ತೀವಿ. ಪಂಚವಾರ್ಷಿಕ ಇದು ಪಂಚರತ್ನ ಏನು ಒಂದು ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮಕ್ಕೆ ಅರ್ಕಲ್ಗೋಡು ತಾಲೂಕಿನ ಸಮಗ್ರ ಜನರು ಪ್ರತಿಯೊಬ್ಬರೂ ಸೇರಿ ಯಶಸ್ವಿಯಾಗಿ ಮಾಡಿಕೊಡ್ಬೇಕು. ಇದರಲ್ಲಿ JDS ಪಕ್ಷ ಸೇರಿದ ಮೇಲೆ ನನ್ನ ಮೊದಲನೇ ಕಾರ್ಯಕ್ರಮ ಇದು. ಅವು ನನ್ನ ಜೊತೆಯಲ್ಲಿದ್ದಂಥವರು ಎಲ್ಲರೂ ಕೂಡ ಇದನ್ನು ತೊಡಗಿಸ್ಕೊಂಡು ಯಶಸ್ವಿಯಾಗಿ ಕಾರ್ಯಕ್ರಮ ಮಾಡಿ ಮುಂದಿನ ದಿನಗಳಲ್ಲಿ ಪ್ರಾದೇಶಿಕ ಪಕ್ಷಕ್ಕೆ ರಾಜ್ಯದಲ್ಲಿ ಅವಶ್ಯಕತೆ ಇದೆ. ಇವತ್ತು ರಾಜ್ಯ ಕಂಡಂಥ ಅತಿ ರೈತರ ಪರ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರ ಬೆಂಬಲಿಸೋದಕ್ಕೆ ಇಡೀ ರಾಜ್ಯದಲ್ಲಿ ಜನ ತಯಾರಾಗಿದ್ದಾರೆ ಅಂತಕ್ಕಂಥದ್ದು ಪತ್ರಿಕೆಗಳ ಮುಖಾಂತರ ನಾನು ಕೇಳಿದ್ದೀನಿ, ನೋಡಿದ್ದೀನಿ. ನಮ್ಮ ತಾಲೂಕಿಗೆ ಕೂಡ ಅತಿ ಹೆಚ್ಚಾಗಿ ಬರ್ತಕ್ಕಂಥದ್ದನ್ನು ಮಾಡಬೇಕು. ಬಂದು ಅವ್ರಿಗೆ ಆಶೀರ್ವಾದ ಮಾಡೋದ್ರ ಮುಖಾಂತರ ನನಗೂ ಕೂಡ ಆಶೀರ್ವಾದ ಮಾಡಬೇಕು ಅಂತೇಳಿ ಮತ್ತೊಮ್ಮೆ ತಮ್ಮೆಲ್ರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು. ಹಾಸನದಲ್ಲಿ ಮನೆ ಮಾತಾಗಿರುವ ಸ್ಟಾರ್ ಹ್ಯೂಂಡೈನ ಚನ್ನರಾಯಪಟ್ಟಣದ ಶಾಖೆ ತನ್ನ 3ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಗ್ರಾಹಕರಿಗೆ ಆಕರ್ಷಕವಾದ ಕೊಡುಗೆಗಳನ್ನು ನೀಡುತ್ತಿದೆ. ಹೊಸ ಹ್ಯೂಂಡೈ ಕಾರುಗಳ ಮಾರಾಟ, ಯಾವುದೇ ಬ್ರ್ಯಾಂಡ್ನ ಹಳೆ ಕಾರುಗಳ ಎಕ್ಸ್ಚೇಂಜ್, ಜೊತೆಗೆ ಸರ್ವಿಸ್, ಬಾಡಿ ಶಾಪ್, ಅಡ್ವಾನ್ಸ್ಡ್ ಪೇಂಟ್ ಬೂತ್, ಇನ್ಶೂರೆನ್ಸ್ ಕ್ಲೇಮ್ ಸೇರಿದಂತೆ ರೋಡ್ ಸೈಡ್ ಅಸಿಸ್ಟೆನ್ಸ್ ನಂತಹ ಸೇವೆಗಳು ಲಭ್ಯ. ಇಂದೇ ಭೇಟಿ ಕೊಡಿ ಸ್ಟಾರ್ ಹ್ಯೂಂಡೈ, BM ರಸ್ತೆ, ಚನ್ನರಾಯಪಟ್ಟಣ, ಹಾಸನ, ಅಥವಾ ಕರೆ ಮಾಡಿ 9538879238. ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಹಾಸನ.
ಕರ್ನಾಟಕದ ಸುಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾದ ಸ್ಪರ್ಶ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇದೀಗ ಹಾಸನದ ಹೃದಯ ಭಾಗದಲ್ಲಿದೆ. ಸ್ಪರ್ಶ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ತಪಾಸಣೆ ನಡೆಸಿ ಸೂಕ್ತ ಚಿಕಿತ್ಸೆ ನೀಡಲಾಗುತ್ತದೆ. ಲ್ಯಾಬ್ ಸೌಲಭ್ಯ, ಎಂಆರ್ಐ ಸೌಲಭ್ಯ, ಸಿಟಿ ಸ್ಕ್ಯಾನ್ ಸೌಲಭ್ಯ, ಐಸಿಯು ಸೌಲಭ್ಯವಿದೆ. ಸ್ಪರ್ಶ್ ಆಸ್ಪತ್ರೆಯಲ್ಲಿ ಎಲ್ಲ ಆರೋಗ್ಯ ವಿಮಾ ಸೌಲಭ್ಯವೂ ಇದೆ. ಸ್ಪರ್ಶ್ ಆಸ್ಪತ್ರೆ, ಭರವಸೆಯ ಆಸ್ಪತ್ರೆ. ಭೇಟಿ ಕೊಡಿ ಸ್ಪರ್ಶ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ಬಿಎಂ ರಸ್ತೆ, ಹಾಸನ. ಫೋನ್ ನಂಬರ್ 08172-264-022. ಮೊಬೈಲ್ ಸಂಖ್ಯೆ 9164-767275 ಮತ್ತು 7259-726573. ಬ್ರೇಕ್ ನಂತರ ಹೆಚ್ಚುವರಿ ನ್ಯೂಸ್ಗೆ ಸ್ವಾಗತ. ಸಕಲೇಶ್ಪುರ ಪುರಸಭೆಯಲ್ಲಿ 1,85,21,017 ರೂಪಾಯಿ ಉಳಿತಾಯ ಬಜೆಟ್ ಸದಸ್ಯರ ಸಮ್ಮುಖದಲ್ಲಿ ಪುರಸಭಾಧ್ಯಕ್ಷ ಕಾಡಪ್ಪ ನೇತೃತ್ವದಲ್ಲಿ ಬುಧವಾರ 2023-24 ಸಾಲಿನ ಉಳಿತಾಯ ಬಜೆಟ್ ಮಂಡನೆ ಮಾಡಿದರು. ಸಕಲೇಶ್ಪುರ ಪಟ್ಟಣದ ಪುರಸಭೆ ಸಭಾಂಗಣದಲ್ಲಿ ನಡೆದ ಬಜೆಟ್ ಮಂಡನೆ ಬಳಿಕ ಮಾತನಾಡಿದ ಅವರು, ಪುರಸಭೆ ವ್ಯಾಪ್ತಿಯ ಎಲ್ಲ ವಾರ್ಡ್ಗಳ ಸರ್ವತೋಮುಖ ಅಭಿವೃದ್ಧಿ ದೃಷ್ಟಿಯಿಂದ ಆಯವ್ಯಯ ಮಂಡಿಸಲಾಗಿದೆ ಎಂದರು. ಪುರಸಭಾ ಮಾಜಿ ಅಧ್ಯಕ್ಷ ಯಾದಗಾರ್ ಇಬ್ರಾಹಿಂ ಮಾತನಾಡಿ, ಕಾಡಪ್ಪ ಅವರು ಜನಪರ ಬಜೆಟ್ ಅನ್ನು ಮಂಡಿಸಿದ್ದಾರೆ, ಮಾದರಿ ಪುರಸಭೆ ಮಾಡುವ ದೃಷ್ಟಿಯ ಬಜೆಟ್ ಇದು ಎಂದರು. ಬಜೆಟ್ನಲ್ಲಿ ಪ್ರತಿಯೊಂದು ವರ್ಗದವರಿಗೂ ಕ್ಷೇತ್ರಕ್ಕೂ ಅಳೆದು ತೂಗಿ ವೆಚ್ಚ ಮಾಡಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಪುರಸಭಾ ಉಪಾಧ್ಯಕ್ಷೆ ಸರಿತಾ, ಮುಖ್ಯಾಧಿಕಾರಿ ಮಂಜುನಾಥ್ ಹಾಜರಿದ್ದರು. ಹೆಚ್ಐ ನ್ಯೂಸ್ ಸಕಲೇಶ್ಪುರ. ಬಜೆಟ್ನ ಈಗಾಗಲೇ ನನ್ನ ಗೌರವಿತ ಸದಸ್ಯರ ಎಲ್ಲರೂ ಕೂಡ ಬಜೆಟ್ನ ಮಂಡಿಸಿ ಅನುಮೋದನೆ ತಗೊಂಡಿದ್ದೀನಿ. ಈ ಸಂಬಂಧಪಟ್ಟಂಗೆ ಮಾಧ್ಯಮ ಸ್ನೇಹಿತರಿಗೆ ನಾನು ಹೇಳೋದೇನು ಅಂತಂದರೆ, ನಗರದ ಏನು ಅಭಿವೃದ್ಧಿ ಪರವಾದಂಥ ಏನು ಬಜೆಟ್ ಇದೆ, ಇದಕ್ಕೆ ಸಂಬಂಧಪಟ್ಟಂಗೆ ನನ್ನ ಎಲ್ಲ ಗೌರವಿಸರು ಕೂಡ ಈ ಒಂದು ಸಂಪೂರ್ಣ ಸಹಕಾರದೊಂದಿಗೆ ಮುಂದಿನ ದಿನಗಳಲ್ಲಿ ನಗರದ ಆಡಳಿತ ವ್ಯವಸ್ಥೆಯನ್ನು ತುಂಬ ಅಚ್ಚುಕಟ್ಟಾಗಿ ನಿರ್ವಹಿಸಿ ನಗರದ ಜನರಿಗೆ ಕೊಡುವಂತಹ ಮೂಲಭೂತ ಸೌಕರ್ಯಗಳನ್ನ ಪುರಸಭೆ ವತಿಯಿಂದ ಕೂಡ ನಾವೆಲ್ಲರೂ ಕೂಡ ಸನ್ನಿಧರಾಗಿದ್ದೀವಿ. ಈ ಸಂದರ್ಭದಲ್ಲಿ ನನ್ನ ಪುರಸಭೆಯ ವತಿಯಿಂದ ಕುಡಿಯುವ ನೀರಿಂದ ಹಿಡಿದು ಸ್ವಚ್ಛತೆಯಿಂದ ಹಿಡಿದು ಎಲ್ಲದರೂ ಕೂಡ ಪುರಸಭೆಯವರು ಹೆಚ್ಚಿನ ರೀತಿಯಲ್ಲಿ ಕರ್ತವ್ಯ ನಿರ್ವಹಿಸಿಕೆಯನ್ನು ಬದ್ಧರಾಗಿದ್ದೀವಿ. ಸಾರ್ವಜನಿಕರು ಕೂಡ ಈ ನಮ್ಮ ಪುರಸಭೆ ಜೊತೆಗೆ ನಮ್ಮ ಏನು ಕೆಲಸ ಕಾರ್ಯಗಳ ಸಂಪೂರ್ಣ. ಹಾಸನದ ಜನತೆಗೊಂದು ಸಂತಸದ ಸುದ್ದಿ. ಇದೀಗ ನಗರದ ಪ್ರತಿಷ್ಠಿತ ರಸ್ತೆಯಾದ ಬಿಎಂ ರೋಡ್ನಲ್ಲಿ ಸುಸಜ್ಜಿತವಾದ ನೂತನ ಮೊಬೈಲ್ ಶೋರೂಮ್ ಉದಯ್ ಮೊಬೈಲ್ಸ್ನ ಖ್ಯಾತ ಚಲನಚಿತ್ರ ನಟ ನೆನಪಿರಲಿ ಪ್ರೇಮ್ ಮಾರ್ಚ್ 16 ಉದ್ಘಾಟನೆ ಮಾಡಲಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಥಮವಾಗಿ ಮೊಬೈಲ್ ಕೊಂಡವರಿಗೆ ಪ್ರೇಮ್ರಿಂದ ಮೊಬೈಲ್ ನೀಡಲಾಗುವುದು. ಈ ಸಂದರ್ಭದಲ್ಲಿ ಉದ್ಘಾಟನೆಗಾಗಿ ಸಿದ್ಧಗೊಂಡಿರುವ ಉದಯ್ ಮೊಬೈಲ್ಸ್ನಲ್ಲಿ ಜನರ ಮನಸೆಳೆಯಲು ಇಂದು ಪ್ರಚಾರ ವಾಹನಕ್ಕೆ ಚಾಲನೆ ನೀಡಲಾಯಿತು. ಉದಯ್ ಮೊಬೈಲ್ಸ್ನಲ್ಲಿ ವಿವಿಧ ರೀತಿಯ ಆಫರ್ಗಳನ್ನು ನೀಡಲಾಗುತ್ತಿದ್ದು, ಆಕರ್ಷಕ ಬೆಲೆಯಲ್ಲಿ ಅನೇಕ ಮಾದರಿಯ ಕಂಪನಿಗಳ ಮೊಬೈಲ್ಗಳು ಆರಂಭಿಕ ಆಫರ್ನಿಂದ ಕಡಿಮೆ ಬೆಲೆಯಲ್ಲಿ ಸಿಗುತ್ತಿದೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಮಾಲೀಕ ಆನಂದ್, 20,000 ಬೆಲೆಯ ಮೊಬೈಲ್ ಕೊಂಡಲ್ಲಿ ಲ್ಯಾಪ್ಟಾಪ್ ಬ್ಯಾಗ್ ಉಚಿತ, ಕೀಪ್ಯಾಡ್ ಮೊಬೈಲ್ ಒಂದು ಕೊಂಡಲ್ಲಿ ಇನ್ನೊಂದು ಉಚಿತ, ಆಕರ್ಷಕ ಲೋನ್ ಮೇಳ ಇದೆ ಮುಂತಾದ ಅನೇಕ ಆಫರ್ಗಳನ್ನು ನೀಡಲಾಗುತ್ತಿದೆ. ಇದರ ಸದುಪಯೋಗವನ್ನ ಎಲ್ಲರೂ ಪಡೆಯಿರಿ ಎಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಮಾಲೀಕ ವಿರೂಪಾಕ್ಷ, ಹೇಮಂತ್ ಜೀವನ್ ಹಾಗೂ ಇನ್ನಿತರರು ಹಾಜರಿದ್ದರು. ಹೆಚ್ಐ ನ್ಯೂಸ್ ಹಾಸನ್. ಹಾಸನ ಜನತೆಗೆ ನಮಸ್ಕಾರ. ಇದೇ ನಮ್ಮ ನಾಳೆ ಗುರುವಾರ ಮಾರ್ಚ್ 16 ಉದಯ್ ಮೊಬೈಲ್ಸ್ ಉದ್ಘಾಟನೆಗೆ ಇಟ್ಕೊಂಡಿದ್ದೀವಿ. ಈ ಉದ್ಘಾಟನೆಗೆ ನಮ್ಮ ಖ್ಯಾತ ಚಲನಚಿತ್ರ ನಟರಾದಂಥ ಲವ್ಲಿ ಸ್ಟಾರ್ ಪ್ರೇಮ್ ನೆನಪಿರಲಿ ಪ್ರೇಮ್ ಆದ ಬರ್ತಾ ಇದ್ದಾರೆ. ಈ ಆಫರ್ ದಿನ ನಾಳೆಯಿಂದ ನಿಮಗೆ ಲಕ್ಕಿ ಡ್ರಾ ಇಟ್ಟಿದ್ದಾರೆ. ಎಕ್ಸ್ಚೇಂಜ್ ಆಫರ್ಸ್ ಇದೆ, ಪ್ರತಿಯೊಂದು ಆಫರ್ಸ್ ಇದೆ, ವಿತ್ ಸರ್ವಿಸಿಂಗ್ ಇದೆ. ನಿಮಗೆ ಇದೇ ಥರ ಸರ್ವಿಸ್ ಪ್ರೊವೈಡ್ ಮಾಡಬೇಕೋಸ್ಕರ ನಾಳೆ ಅದ್ದೂರಿಯಾದ ಸ್ವಾಗತವನ್ನು ಕೋರಿದ್ದೇವೆ. ಹಾಸನ ಜನತೆಗೆ ಎಲ್ಲ ಪ್ರತಿ ಜನತೆಗಳು ಬಂದು ಮನೆ ಸಂಖ್ಯೆಗಳೆಲ್ಲ ಬಂದು ಯಶಸ್ವಿ ಆಗಿ ಬಳಸಬೇಕು ಅಂತ ನಾನು ನಿಮಗೆ ಕೋರಿಕೊಳ್ತಿದ್ದೇನೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೃಷಿ ಕಾಯಕ ಸಂತ ಉಳುಮೆಗೂ ಸೈ, ರೈತರ ಪರ ಹೋರಾಟಕ್ಕೂ ಸೈ, ಗ್ರಾಮೀಣರ ಸಬಲೀಕರಣಕ್ಕೆ ಶ್ರೀಗಳ ಮುನ್ನುಡಿ. ಮಠದ ಜಮೀನಿನಲ್ಲಿ ಎರೆಹುಳು ಗೊಬ್ಬರ ತಯಾರಿಕಾ ಕಾಯಕದಲ್ಲಿ ನಿರತರಾದ ಪುಷ್ಪಗಿರಿ ಜಗದ್ಗುರುಗಳು.
ಚನ್ನರಾಯಪಟ್ಟಣದಲ್ಲಿ ಹೆಚ್ಚುತ್ತಿರುವ ಅಪರಾಧ ಪ್ರಕರಣಗಳು. 1,31,00,000 ರೂಪಾಯಿ ವೆಚ್ಚದಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಸಂಚಾರಿ ಪೊಲೀಸ್ ಠಾಣೆ. ಕಾನೂನು ಸುವ್ಯವಸ್ಥೆ ಕಾಪಾಡಲು ಉನ್ನತೀಕರಣಗೊಂಡ ಕಟ್ಟಡವನ್ನ ಉದ್ಘಾಟಿಸಿದ ಶಾಸಕ ಸಿಎನ್ ಬಾಲಕೃಷ್ಣ. ಆಲೂರು ತಾಲೂಕಿನ ಕೇಂದ್ರ ಸ್ಥಾನ ಭೈರಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ರುದ್ರೇಗೌಡ ಅಧ್ಯಕ್ಷರಾಗಿ ಆಯ್ಕೆ. 3 ಮತಗಳಿದ್ರೂ ಅಧ್ಯಕ್ಷ ಸ್ಥಾನ ಗಳಿಸಿದ ಬಿಜೆಪಿ, 10 ಸ್ಥಾನಗಳಿದ್ದರೂ ವಿಫಲರಾದ ಜೆಡಿಎಸ್ ಶಾಸಕ ಕುಮಾರಸ್ವಾಮಿ. ಎಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ ಹೆಚ್ಸಿಎನ್ ನ್ಯೂಸ್.